ದೇವೇಗೌಡರ ಮನೆ ಮಗ ಅಂತ. ಇವತ್ತು ಆ ಒಂದು ಮನೆಯನ್ನ ಬಿಟ್ಟು ಬರೋದಕ್ಕೆ ಕಾರಣ ಏನು? ಈ ಉದ್ದೇಶಕ್ಕೋಸ್ಕರನೇ ಕಾಂಗ್ರೆಸ್ ಸೇರ್ಪಡೆ ಆಗಿದ್ ಬಿಟ್ರೆ ವಿನ ಬೇರೆ ಯಾವ್ದು ಅಲ್ಲ. ಕಾದು ನೋಡ್ಬೋದಿತ್ತಲ್ವಾ ಗೌರಿಶಂಕರ್ ಅನ್ನುವಂಥದ್ ನಾಲ್ಕು ಜನ ಹೇಳ್ತಾರೆ. ಏನ್ ಕಾಯ್ದು ನೋಡ್ಬೇಕು, ಎಸ್ಎಸ್ ಕಾದು ನೋಡ್ಬೇಕು. ನನ್ನ ಸ್ವಯಂಕೃತ ಕೆಲವು ತಪ್ಪುಗಳಿಂದ ನಾನು ಸೋತೆ ಬಿಟ್ರೆ ವಿನ ಈ ಬಿಜೆಪಿ ಸರ್ಕಾರ ಬಂದು ಗೌರಿಶಂಕರ್ ನ ಸೋಸಿದ ಎಷ್ಟು ಒಟ್ಟಲ್ಲಿ 2,000 ಒಟ್ಟಲ್ಲಿ. ತುಮಕೂರು ಗ್ರಾಮಾಂತರದಲ್ಲಿ ಕಾಂಗ್ರೆಸ್ ಪಕ್ಷ ನೆಲ ಕಚ್ಚಿದೆ. ಈಗ ನನ್ನ ಶಕ್ತಿ ಏನು ಅನ್ನೋದ್ ಎಂಪಿ ಚುನಾವಣೆ ತೋರಿಸ್ತೀನಿ. ನನ್ನ ಸವಾಸಕ್ಕೆ ಯಾರು ಬರದೆ ಹೋದ್ರೆ ನಾನು ಯಾರು ಸವಾಸಕ್ಕೆ ಹೋಗಲ್ಲ. ನನ್ನ ಸವಾಸಕ್ಕೆ ಬಂದ್ರೆ ಬಿಡಲ್ಲ. ಅಲ್ಲಿ ಸಚಿವ ಕೆ ಎನ್ ರಾಜಣ್ಣ ಅವರು ನೀವು ಬರೋದು ಬೇಡ ಅಂತ ಓಪನ್ ಆಗಿ ಹೇಳಿದ್ರು. ಶತ್ರುಗಳು ನನ್ನ ಮಿತ್ರ ಆಗ್ತಾರೆ, ನನ್ನ ಮಿತ್ರರು ಶತ್ರುಗಳು ಆಗ್ತಾರಪ್ಪ. ಶಾಸಕರಿಗೆ ವಿರೋಧ ಪಕ್ಷದ ಚಾಟಿ ಅಂತೂ ರೆಡಿ ಮಾಡ್ಕೊಂಡಿದ್ದೆ. ದೌರ್ಜನ್ಯ ದಬ್ಬಾಳಿಕೆ ಅಂತ ಹೋದ್ರೆ ನಾವು ಸುಮ್ಮನಿರಲ್ಲ. ನನ್ನ ಕಾನ್ಶಿಯನ್ಸ್ ಅಲ್ಲಿ ಯಾವುದೇ ಕಾರಣಕ್ಕೂ ಈ ಶಾಸಕರ ಜೊತೆ ನಮ್ಮ ಜೆ ಡಿ ಎಸ್ ಉದೇ ಕಾರಣಕ್ಕೂ ಕೂಡ ಕೈಗೊಳಿಸಲ್ಲ. ಅಮೋಘ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ, ನಾನು ಗಜೇಂದ್ರ. ಸೊ ವೀಕ್ಷಕರೇ, ತುಮಕೂರು ಗ್ರಾಮಾಂತರದ ರಾಜಕೀಯ ದಿಕ್ಕು ಬದಲಾಗ್ತಾ ಇದೆ. ದಿನೇ ದಿನೇ ರಾಜಕೀಯದ ಕಾವು ರಂಗೇರ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ತಮ್ಗೆಲ್ಲರಿಗೂ ಗೊತ್ತಾಗಿರುವಂತ ವಿಚಾರ, ತುಮಕೂರು ಗ್ರಾಮಾಂತರದ ರಾಜಕೀಯ ಯಾವ ರೀತಿಯಾಗಿ ದಿಕ್ಕನ್ನ ಬದಲಾಯಿಸ್ಕೊಳ್ತಾ ಇದೆ ಅನ್ನುವಂಥದ್ದು. ಒಂದು, ಇಡೀ ರಾಜಕಾರಣದಲ್ಲಿ ಕೆಲ ರಾಜಕೀಯ ನಾಯಕರುಗಳು ತನ್ನ ಸ್ವಾರ್ಥಕ್ಕಾಗಿ, ತನ್ನ ರಾಜಕೀಯ ಬೆಳವಣಿಗೆಗಾಗಿ ಅನುಕೂಲ ಪಡ್ಕೊಂಡು ಬೇರೆ ಪಕ್ಷಗಳಿಗೆ ಪಕ್ಷಾಂತರ ಆಗೋದನ್ನ ನಾವು ನೋಡಿದ್ದೀವಿ. ಆದ್ರೆ ತುಮಕೂರು ಗ್ರಾಮಾಂತರದ ಜನಮೆಚ್ಚಿದ ನಾಯಕ ಆಗಿರುವಂತ ಗೌರಿಶಂಕರ್ ಅವರು ತನ್ನ ಕ್ಷೇತ್ರದ ಕಾರ್ಯಕರ್ತರಿಗಾಗಿ, ತನ್ನ ಕ್ಷೇತ್ರದ ಅಭಿವೃದ್ಧಿಗಾಗಿ ಈ ಒಂದು ನಿರ್ಧಾರವನ್ನ ಕೈಗೊಂಡಿದ್ದಾರೆ ಎನ್ನುವಂಥದ್ದು ತುಮಕೂರು ಗ್ರಾಮಾಂತರದ ಗೌರಿಶಂಕರ್ ಅವರ ಅಭಿಮಾನಿಗಳ ಒಂದು ಮನೆ ಮಾತಾಗಿರುವಂತದ್ನ ನಾವೆಲ್ಲರೂ ಕೂಡ ರಿಪೋರ್ಟ್ ಅನ್ನ ನೋಡ್ತಾ ಇದ್ದೀವಿ. ಇವತ್ತು ಸ್ವತಃ ತುಮಕೂರು ಗ್ರಾಮಾಂತರದ ಜನಮೆಚ್ಚಿದ ನಾಯಕ ಗೌರಿಶಂಕರ್ ಅವ್ರನ್ನ ಇವತ್ ಮಾತನಾಡಿಸೋದಕ್ಕೆ ಬಂದಿದ್ದೀನಿ. ಎಲ್ಲರ ಅಪೇಕ್ಷೆಯೂ ಕೂಡ ಇದಾಗಿತ್ತು, ತುಮಕೂರು ಗ್ರಾಮಾಂತರದಲ್ಲಿ ಗೌರಿಶಂಕರ್ ಅವ್ರನ್ನ ಮಾತಾಡಿಸ್ಬೇಕು ಅಮೋಘ್ ಟಿವಿ ಅವರು ಅಂತ. ಇವತ್ತು ಸ್ವತಃ ಗೌರಿಶಂಕರ್ ಅವರ ಒಂದು ಸಮಯವನ್ನ ತೆಗೆದುಕೊಂಡು ಇಲ್ಲಿಗೆ ಬಂದಿದ್ದೇವೆ. ಒಂದು ಸರ್, ದೇವೇಗೌಡರ ಮನೆ ಮಗ ಅಂತ ಇಡೀ ರಾಜ್ಯದಲ್ಲಿ ಕರೆಸ್ಕೊಂಡಿದ್ದಂಥದ್ದು ಯಾರಾದ್ರೂ ಒಬ್ರು ನಾಯಕರಿದ್ರೆ ಗೌರಿಶಂಕರ್ ಅವರು. ಇವತ್ತು ಆ ಒಂದು ಮನೆಯನ್ನ ಬಿಟ್ಟು ಬರೋದಕ್ಕೆ ಕಾರಣ ಏನು ಅಂತ? ಈಗಾಗಲೇ ಹಲವಾರು ಬಾರಿ ಮಾಹಿತಿ ಕೊಟ್ಟಿದ್ದೆ. ಈ ಸೇರ್ಪಡೆ ಆಗಿದ್ದಕ್ಕಿಂತ ಮುಂಚಿತವಾಗಿ ಕೂಡ ಸನ್ಮಾನ್ಯ ಕುಮಾರಸ್ವಾಮಿಯನ್ನ ಕೂಡ ಭೇಟಿ ಮಾಡಿ ಅವರು ಕೂಡ ಹೇಳಿದ್ರು. ಅವರು ಕೂಡ ಅನುಕೂಲ ಆಗಂಗಿದ್ರೆ ಎಲ್ಲಿ ಚೆನ್ನಾಗಿರ್ಬೇಕು, ಅನುಕೂಲ ಆಗಿದ್ರೆ ಒಂದ್ ಕಡೆ ಇರಪ್ಪ ಅಂತ ಅವರು ಕೂಡ, ನಾನು ದಾಸಳೆ ಮಂಜೂರು ಹೋದಾಗ ಇದೇ ರೀತಿ ಅವ್ರು ಹೇಳ್ಕಳಿಸಿದ್ರು ಕುಮಾರಣ್ಣ. ಬಟ್ ವಿಶೇಷ ಏನ, ಮೈತ್ರಿನೋ ಬಿಜೆಪಿನೋ ಪ್ರಶ್ನೆ ಬೇರೆ. ನನಗೆ ಗ್ರಾಮಾಂತರ ಒಂಥರ ವಿಶೇಷ ರಾಜಕಾರಣ ಇಲ್ಲಿ ನಮ್ಮ ನಮ್ಮ ತುಮಕೂರು ಗ್ರಾಮಾಂತರ ವಿಶೇಷ. ಯಾಕಂದ್ರೆ ಇಲ್ಲಿ ಪಕ್ಷ ಅನ್ನೋದಕ್ಕಿಂತ ಮುಖ್ಯವಾಗಿ ವ್ಯಕ್ತಿ ನಡುವೆ ರಾಜಕಾರಣ ಇಲ್ಲಿ. ಇಲ್ಲಿ ಗೌರಿಶಂಕರ್ ಮತ್ತೆ ಈಗಿದ್ದಿರುವಂತ MLA ಏನಿದಾರ ನಮ್ಮ ಅವ್ರ ವಿರುದ್ಧ, ಅವರ ಮತ್ತೆ ನನ್ನ ನಡುವೆ ಸುಮಾರು 13-14 ವರ್ಷದಿಂದ ಇಲ್ಲಿ ರಾಜಕಾರಣ ಜಿದ್ದಾಜಿದ್ದಿ ನಡೀತಾ ಇದೆ. ಇಲ್ಲಿ ಕೆಲವು ಕಾರ್ಯಕರ್ತರು ಅವ್ರದೇ ಆದಂತದ್ದು, ಈಗ ಸುಮಾರು ಅವ್ರು 2008 MLA ಆಗಿದ್ದಾಗ ಈಗ ಗೆದ್ದಿರೋಂಥವ್ರು ಹಲವಾರು ಕೇಸ್ಗಳು ಏನಾಕಿದ್ರು, ಇವತ್ತು ಕೂಡ ಕೆಲವೊಂದು ಕಾರ್ಯಕರ್ತರು ಕೋರ್ಟ್ಗೆ ಬರ್ತಾರೆ. ಹೌದು, ಖಂಡಿತ ಕೋರ್ಟ್ ಇವತ್ತು ಕೇಸ್ಗಳು ನಡೀತಾ ಇದೆ, ಕೋರ್ಟ್ಗೆ ಇವತ್ತು ಕೋರ್ಟ್ಗೆ ಹೋಗಿ ಬರ್ತಾರೆ. ಮತ್ತೆ ಈ ಸಮಸ್ಯೆ ಈಗ ಮತ್ತೆ ಮೈತ್ರಿ ಆಗಿದೆ, ಈಗ ನಮ್ಮ ವಿಷಯಗಳು ಏನ್ ಮುಂದಗಡೆ ಅಂತ ಯೋಚನೆ ಮಾಡ್ಬೇಕಲ್ಲ. ಮತ್ತೆ ಇಲ್ಲಿ ಈ ಸ್ಥಳೀಯವಾಗಿ ಇವ್ರ ಜೊತೆ ರಾಜಕಾರಣಕ್ಕೆ ಕೈ ಜೋಡಿಸಬಾರದು ಅನ್ನೋ ಒಂದು ಒಂದೇ ಒಂದು ಉದ್ದೇಶಕ್ಕೆ ನಾನು ಕಾಂಗ್ರೆಸ್ ಸೇರ್ಪಡೆ ಆಗಿದ್ ಬಿಟ್ರೆ ಬೇರೆ ಯಾವ ಉದ್ದೇಶ ಅಲ್ಲ. ಇಲ್ಲಿ ಕಾದು ನೋಡ್ಬೋದಿತ್ತಲ್ವಾ ಗೌರಿಶಂಕರ್ ಅನ್ನುವಂಥದ್ ನಾಲ್ಕು ಜನ ಹೇಳ್ತಾರೆ. ಏನ್ ಕಾಯ್ದು ನೋಡ್ಬೇಕು, ಎಸ್ಎಸ್ ಕಾದು ನೋಡ್ಬೇಕು, ಯಾವ ರೀತಿ ಕಾದು ನೋಡ್ಬೇಕು ಅಂತ ಹೇಳಿ. ಎಲ್ಲಾದ್ರೂ ಒಂದು ಕಡೆ ತಮ್ಗೆ ರಾಜಕೀಯವಾಗಿ ಮುನ್ನಡೆ ಬರ್ತಾ ಇದ್ರಿ, JDS ನಲ್ಲಿ ಸಮರ್ಥ ನಾಯಕ ಅಂತ ಜಿಲ್ಲಾ ಮಟ್ಟದ ನಾಯಕನ ಗುರುಸ್ಕೊಳ್ತಾ ಇದ್ರಿ, ಈಗೆಲ್ಲ ಒಂದ್ ಕಡೆ ಕಾಂಗ್ರೆಸ್ ಪಕ್ಷ ಅಷ್ಟು ಅನುಕೂಲವಾಗಿ ನಿಮಗೆ ಕಾಣಿಸ್ಕೊಂತ ಅಂತ. ಈಗ 28,000 ಓಟಲ್ಲಿ 2008 JDS ಸೋತಿತ್ತಿಲ್ಲಿ. ಹೌದು, ಇಲ್ಲಿ ಗ್ರಾಮಾಂತರಲ್ಲಿ 2008. ನಾನು 2013 ಬಂದಾಗ ಅಲ್ಲಿ ಟಿಕೆಟ್ ಗೊಂದಲ ಆಯ್ತು ನನಗೂ ಮತ್ತೆ ಇನ್ನೊಬ್ರು ಆಸ್ಪಿರೆಂಟ್ಸ್ಗೆ ಗೊಂದಲ ಆದಾಗ ಅಲ್ಲಿ ಕೊನೆ ಚುನಾವ್ ಒಂದ್ ತಿಂಗಳ ಕೂಡ ನನಗೆ ಟಿಕೆಟ್ ಅನೌನ್ಸ್ ಆಗಿರ್ಲಿಲ್ಲ 2013 ಈ ಕ್ಷೇತ್ರದಲ್ಲಿ. ಹೌದು ಹೌದು. ಆಮೇಲೆ ಕುಮಾರಣ್ಣ ಟಿಕೆಟ್ ನನಗೆ ಅನೌನ್ಸ್ ಮಾಡಿದ್ರು ಕ್ಯಾಂಡಿಡೇಟ್ ನಾನು ಅಂತ ಅಧಿಕೃತವಾಗಿ. ಹೌದು, ಅಲ್ಲಿವರೆಗೂ ಕೂಡ ಇವರು ಇವಾಗ ಗೆದ್ದಿರುವಂತ ಶಾಸಕರೇನವರು ಕುಮಾರಸ್ವಾಮಿರೇ ಬಂದ್ರು ಕೂಡ ನಾನೇನು ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ ಅನ್ನೋ ಮಟ್ಟಕ್ಕೆ ಮಾತಾಡಿದ್ರು. ಆ ಭಾಷಣ ನಾನು ಇವತ್ತು ಇದೆ ಅದು. ಹೌದು ಹೌದು. ಅವ್ರನ್ನ ಬೇಕಾದ್ರೆ ನನ್ನ ತಲೆ ಕೆಡಿಸ್ಕೊಳ್ಳಲ್ಲ, ಅವ್ರು ಬಂದು ಕ್ಯಾಂಡಿಡೇಟ್ ಅವರೇ ಕ್ಯಾಂಡಿಡೇಟ್ ಆಗಲಿ ಅಂತ ಕೂಡ ಹೇಳಿದ್ರು. ಹೌದು. ಸೊ ಅಂತಲ್ಲ ಅವ್ರು ಬೇಡಪ್ಪ, ಅವ್ರ ಶಿಷ್ಯ ಸಾಕು ನಾನೇ ಅಂತ ಹೇಳ್ಬಿಟ್ಟು ಗ್ರಾಮಾಂತರಕ್ಕೆ ನನ್ನ ಕಳಿಸ್ಕೊಟ್ರು. ಹೌದು. ಸೊ ಕೇವಲ ಒಂದೂವರೆ ತಿಂಗಳು 2 ತಿಂಗಳು ಒಳಗಡೆನೆ ಇಲ್ಲಿ ಬಂದಾದ್ಮೇಲೆ ಸಂಘಟನೆ ಮಾಡಿ 28,000 ಓಟ್ ಸೋತಿದ್ದಂತ JDS ನ ನಾನು ಕೇವಲ ಸೋತಿದ್ದಷ್ಟು 859 ಓಟಲ್ಲಿ. ಇವತ್ತು ಹೌದು ಎಷ್ಟು 2013 ಕ್ಷೇತ್ರಕ್ಕೆ ಬಂದು ಹೊಸದಾಗಿ ಬಂದು ಅದು ಟಿಕೆಟ್ ಅನೌನ್ಸ್ ಆಗಿರಲಿಲ್ಲ ಗೊಂದಲ. ಹೌದು, ಟಿಕೆಟ್ ಸಿಗುತ್ತೋ ಸಿಗಲ್ವೋ ಅನ್ನೋ ಅಷ್ಟು ಗೊಂದಲ ಇಟ್ಕೊಂಡು
ಅವತ್ತು ನಾನು ಸೋತಿದ್ದು 850 ರೋಡ್ ಸೋತಿದ್ದಪ್ಪ. ಹೌದು, ಎಲ್ಲಿ? ಅದಮೂರಲ್ಲಿ. 18 ಬಂದಾಗ ತಿರ್ಗಾ 850 ರೋಡ್ನ ಓವರ್ಟೇಕ್ ಮಾಡಿ ಮತ್ತೆ ನಾನು 6000 ಓಟ್ನಲ್ಲಿ ಗೆಲ್ಲಬೇಕು ಅಂದ್ರೆ ಪಕ್ಷ ಕಟ್ಟಿಲ್ವೋ? ತಿರ್ಗಾ 2023 ಚುನಾವಣೆ ಆಯ್ತು. ಕೆಲವು ನನ್ನ ಸ್ವಯಂಕೃತ ಅಪರಾಧಗಳು, ನನ್ನ ತಪ್ಪಿಂದ, ಯಾವ ಕಾರ್ಯಕರ್ತ ತಪ್ಪಲ್ಲ, ನನ್ನ ಸ್ವಯಂಕೃತ ಕೆಲವು ತಪ್ಪುಗಳಿಂದ ನಾನು ಸೋತೆ ಬಿಟ್ಟಿರುವಿನ. ಈಗ ನನ್ನ ಮೇಲೆ ಗೆದ್ದಂತ ಅಭ್ಯರ್ಥಿ ಹೇಳ್ತಿದ್ದ, ಅದೇನೋ 50,000 ಓಟ್ಲ್ ಸೋಲ್ಸ್ಬಿಡ್ತೀವಿ, 40,000 ಓಟ್ ನಾ ತಾಯ್ತಿ ಉಡಿಯೋ ಶಿವತ್ತೆ ಕೊಡ್ತೀನಿ, 50,000 ಓಟ್ಲ್ ಸೋಲ್ಸ್ತೀವಿ ಅಂತ ಹೇಳಿ ಇಡೀ ಸರ್ಕಾರನ ಕರ್ಕೊಂಬಂದ್ರಪ್ಪ. ಇಡೀ ಸರ್ಕಾರ, ಏನು ಮುಖ್ಯಮಂತ್ರಿಗಳು, ಯಡಿಯೂರಪ್ಪನವರು, ಅಮಿತ್ ಶಾ ಅವರು, ನಮ್ಮ ಮೋದಿ ಸಾಹೇಬರು, ಮತ್ತೆ ಎಲ್ಲಾ ಮಂತ್ರಿಗಳು, ಕೇಂದ್ರ ಸಚಿವರು, ಶೋಭಾ ಕರಂದ್ಲಾಜಿ ಎಲ್ಲರನ್ನು ಕರ್ಸ್ಕೊಂಬಂದು ಭಾಷಣ ಮಾಡಿಸಿ, ಸಮಾಜಕ್ಕೊಂದು ಭಾಷಣ ಮಾಡಿಸಿ ಗೆದ್ದಿದ್ದು ಎಷ್ಟು ಊಟ? ಕೇವಲ 2,000 ಓಟ. ಎಷ್ಟು? 2,000. ಇಡೀ BJP ಸರ್ಕಾರ ಬಂದು ಗೌರಿಶಂಕರ್ನ ಸೋಲಿಸಿದ ಎಷ್ಟು ಓಟಲ್ಲಿ? 2,000 ಓಟಲ್ಲಿ. ಪಂಚರತ್ನ ಕಾರ್ಯಕ್ರಮ ಮಾಡಿದೆ. ಕರ್ನಾಟಕದ ಇತಿಹಾಸದಲ್ಲಿ ಅಂತ ಒಂದು ಒಳ್ಳೆ ಮೈಲೇಜ್ ಕೊಟ್ಟಿದ್ದು ನಾನು ತುಮಕೂರು ಗ್ರಾಮಾಂತರದಲ್ಲಿ. ಯಾಕೆ ಹೇಳಿ? ಅಭಿಮಾನ ಇತ್ತು, ಇವತ್ತು ಅಭಿಮಾನ ಇದೆ ಇಲ್ಲನಲ್ಲ. ಕುಮಾರನಂದ ಮೇಲೆ ಇವತ್ತು ಅಭಿಮಾನ ಇರುತ್ತೆ, ದೇವೇಗೌಡರ ಮೇಲೆ ನಾಳೆ ಕೂಡ ಅಭಿಮಾನ ನಮ್ಮ ಗೈತಿ ಇಲ್ಲನಲ್ಲ. ಬಟ್ ಸ್ಥಳೀಯವಾಗಿ ರಾಜಕೀಯಗಳ ಮುಂದಿನ ಇದು ನೋಡ್ಕೋಬೇಕಲ್ಲ ನಾವು ಕೂಡ. ಮೈತ್ರಿ ಅಂತ ಬಂದಾದ್ಮೇಲೆ ನಮ್ಮ ಭವಿಷ್ಯ ಈಗಲೇ ನೋಡ್ಕೋಬೇಕಲ್ವಾ? ಹೌದು. ಬಟ್ ಕಾರ್ಯಕರ್ತರು ಕೂಡ ರಕ್ಷಣೆ ಕೊಡ್ಬೇಕಲ್ಲ, ಜೊತೆ ತಗೊಂಡು ಹೋಗ್ಬೇಕಲ್ಲ. ಈ ಉದ್ದೇಶಕ್ಕೋಸ್ಕರನೇ ಕಾಂಗ್ರೆಸ್ ಸೇರ್ಪಡೆ ಆಗಿದ್ ಬಿಟ್ರೆ ವಿನ ಬೇರೆ ಯಾವ್ದು ಅಲ್ಲ ಸರ್. ಒಂದು ಇತಿಹಾಸ ಏನಪ್ಪಾ ಅಂದ್ರೆ, ತುಮಕೂರು ಗ್ರಾಮಾಂತರದಲ್ಲಿ 84,000 84,000 ಮತಗಳನ್ನ ತೆಗೆದುಕೊಂಡು ಇತಿಹಾಸವನ್ನ ಸೃಷ್ಟಿ ಮಾಡಿದ್ರಿ. ಈಗ ಅದೇ ಮತಗಳು ನಿಮಗೆ ಮುಂದೆ ಕೂಡ ಜೊತೆಯಾಗಿರ್ತವೆ ಅನ್ನೋದು ಏನ್ ಗ್ಯಾರಂಟಿ? ಕಾಂಗ್ರೆಸ್ಗೂ ಕೂಡ ಜೊತೆಯಾಗಿ ಬರ್ತವೆ ಅನ್ನೋದು ಏನ್ ಗ್ಯಾರಂಟಿ? ಈಗ ನನ್ನ ಶಕ್ತಿ ಏನು ಅನ್ನೋದ MP ಚುನಾವಣೆ ತೋರಿಸ್ತೀನಿ. ಲೋಕಸಭಾ ಎಲೆಕ್ಷನ್ ಬರ್ತಾ ಐತೆ. ಈಗ ಕಾಂಗ್ರೆಸ್ ತಗೊಂಡಿದ್ದು ಮೊನ್ನೆ 2023 ಎಲೆಕ್ಷನ್ ಅಲ್ಲಿ 4,000 MLA ಚುನಾವಣೆಯಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್. 2018 ತಗೊಂಡಿದ್ದು 7,000 ಇರಬೇಕು, 7,000 ಸಂಪ್ಲಿಂಗ್ ತಗೊಂಡ್ರು. 2013 ತಗೊಂಡಿದ್ದು 7,000 ಅವ್ರು ತಗೊಂಡ್ರು. ನೀವು ಲೆಕ್ಕ ತಗೋಬೇಕು, 8,013, 7,018, 4,013 ತಗೊಂಡವ್ರೆ. ಇನ್ನು 2024 ಲೋಕಸಭಾ ಚುನಾವಣೆ ಎಷ್ಟು ಓಟ್ ಬರ್ತದೆ ಅಂತ ಗೊತ್ತಾಗ್ತದಲ್ಲ. ಗೌರಿಶಂಕರ್ ಶಕ್ತಿ ಆಯ್ತು ಇಲ್ವೋ, ಈಗ ಯಾಕೆ ಚರ್ಚೆ? ಅದು ನೋಡೋಣ ಲೋಕಸಭಾ ಚುನಾವಣೆಯಲ್ಲಿ 4 ಬರ್ತದೋ ಅಥವಾ 2,000 ಬರ್ತದೋ, 40 ಬರ್ತದೋ, ಕಾದು ನೋಡೋಣ ತಗಡಿ. ಸರ್, ಈಗ ಕಾಂಗ್ರೆಸ್ ಸೇರ್ಪಡೆ ಆದ್ಮೇಲೆ ಮತ್ತೊಂದು ಇತಿಹಾಸ ಏನಪ್ಪಾ ಅಂದ್ರೆ, ಅಷ್ಟೇ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಕಾಂಗ್ರೆಸ್ಸರು ಸ್ವಯಂ ಇದಾಗಿ ಬಂದು ಸೇರ್ಕೊಳ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಯ್ತು, ಯಶಸ್ವಿ ಆಯ್ತು? ಸುಮಾರು ಎಷ್ಟು ಜನ ಸೇರ್ಪಡೆ ಆದ್ರು ಅಂತ ನೋಡಿ. ಕುಮಾರನಿಗೆ ರಾಜ್ಯದಲ್ಲಿ ಅಭಿಮಾನಿಗಳವರೇ. ಹೌದು, 224 ವಿಧಾನಸಭಾ ಕ್ಷೇತ್ರಗಳು ಕುಮಾರನಿಗೆ ಆದಂತ ಅಭಿಮಾನಿಗಳಿದ್ದಾರೆ. ಹೌದು. ಬಟ್ ಗೌರಿಶಂಕರ್ಗೆ ಇಡೀ ರಾಜ್ಯದಲ್ಲೇನೋ ಅಭಿಮಾನಿಗಳಿಲ್ಲ. ನನ್ಗೆ ತುಮಕೂರು ಗ್ರಾಮಾಂತರನೋ, ಒಂದಿಷ್ಟು ಮದಗಿರಿ, ಒಂದಿಷ್ಟು ಕರುಟಿಗರೆ, ಒಂದಿಷ್ಟು ನೆಲಮಂಗಲ, ಒಂದಿಷ್ಟು ದೊಡ್ಡಬಳ್ಳಾಪುರನೋ, ಚಿಕ್ಕ ತುಮಕೂರು ಸಿಟಿನೋ ಒಂದಿಷ್ಟು ಅಭಿಮಾನಿಗಳವರೇ. ಒಂದಿಷ್ಟು ಹೆಚ್ಚು ಅಧಿಕ ಅಭಿಮಾನಿಗಳು ಒಂದು 3-4 ಕ್ಷೇತ್ರ ನಮಗೂ ನಮ್ಮ ಕುಟುಂಬಕ್ಕೂ ಇದ್ದಾವೆ. ಅವರೆಲ್ಲರೂ ಕೂಡ ಈಗ ನಮ್ಮ ತಾಲೂಕಲ್ಲಿ, ಉದಾಹರಣೆಗೆ ಗ್ರಾಮಾಂತರಲ್ಲಿ, ನನ್ನ ಮೇಲೆ ವಿಶ್ವಾಸ ಇಟ್ಟು ಇವತ್ತು ಸಾಗರೋಪಾದಿಯಲ್ಲಿ ಬಂದಿರುವಂಥದ್ದು ಸೇರ್ಪಡೆಗೆ. ನಾನು ಏನು ಕೇಳಿದೆ, ಅವ್ರು ಕೂರ್ಸ್ ಎಲ್ಲರೂ ಕೂರ್ಸ್ ಮಾತಾಡಿ ಪರಿಸ್ಥಿತಿಗಳು ಹೆಂಗಿದೆಯಪ್ಪ ಅಂತ ಚರ್ಚೆ ಮಾಡಿದ್ಮೇಲೆ ಕಾರ್ಯಕರ್ತರ ಒತ್ತಾಯ. ಎಸ್, ಹೌದು. ಏನೋ ಒಂದು 10% ಕಾರ್ಯಕರ್ತರು ಬಿಟ್ಬಿಟ್ಟು ಇನ್ನು 90% ಕಾರ್ಯಕರ್ತರು ಕೂಡ ಇಲ್ಲ, ನೀವು ಈಸಿ ನನ್ನ ರಾಜಕೀಯ ಕೆಲವರು ಸ್ನೇಹಿತರುಗಳು, ಹಿರಿಯರು, ಅವ್ರ ಜೊತೆ ಚರ್ಚೆ ಮಾಡಿದಾಗ ಆಯ್ತು, ಡಿಸಿಷನ್ ತೊಗೊಳೋದು ಒಳ್ಳೇದು, ಸೂಕ್ತಾನೆ ಕಣಪ್ಪ ಅಂತ ಅವ್ರ ಅಭಿಪ್ರಾಯ ತಗೊಂಡಾದ್ಮೇಲೆ ನಾನು ಸೇರ್ಪಡೆ ಆಗ್ಲಿ ಕೊಟ್ಟಿದ್ದು. ಸೊ ಹಾಗಾಗಿ ಈಗ 4,000 ಓಟನ್ನ ಲೋಕಸಭಾ ಚುನಾವಣೆಗೆ ನಮ್ಗಿರೋದು 5 ತಿಂಗಳು ಟೈಮು, ನಾನು ಶಕ್ತಿ ಮೀರಿ ಪಕ್ಷ ಅಂತ ಕಟ್ತೀವಿ. ಯಾಕಂದ್ರೆ ಯಾವುದೇ ಪಾರ್ಟಿಲಿಂದ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ. ಈಗ ಪಕ್ಷ ಕಟ್ಟೋದು ನಮ್ಮ ಮೇಲೆ ಜವಾಬ್ದಾರಿ ಆಗಿದೆ, ಒಬ್ಬ ನಾಯಕನ ಮೇಲೆ ಡಿಪೆಂಡ್ ಆಗಿರ್ತೀವಿ. ಹೌದು. ಸೊ ಹಾಗಾಗಿ ಪಕ್ಷ ಕಟ್ಟಿನ ಸಮಸ್ಯೆ ಅಲ್ಲ. ತುಮಕೂರು ಗ್ರಾಮಾಂತರದಲ್ಲಿ ಕಾಂಗ್ರೆಸ್ ಪಕ್ಷ ನೆಲ ಕಚ್ಚಿದೆ ಅನ್ನುವಂಥದ್ದು ಇಡೀ ರಾಜ್ಯ ಮಾತನಾಡ್ಕೊಳ್ಳುವಂಥ ವಿಚಾರ. ಈ ಒಂದು ನೆಲ ಕಚ್ಚಿರುವಂತ ಪಕ್ಷ ಸಂಘಟನೆ ನಿಮ್ಗೆ ಬಹಳ ಸವಾಲಾಗೂ ಇದೆ ಅಂತಾನೆ ಹೇಳ್ಬೋದು. ಈಗ ಕಾರ್ಯಕರ್ತರುಗಳು ಯಾವ ರೀತಿ ಹುಮ್ಮಸ್ ಆಗಿದ್ದಾರೆ ಸರ್ ಕಾಂಗ್ರೆಸ್ ನಲ್ಲಿ ಬಂದಾದ್ಮೇಲೆ? ಇಲ್ಲ ಸರ್, ಸವಾಲ್ ಸ್ವೀಕಾರ ಮಾಡೋದು ಬಹಳ ಇಷ್ಟ ನನಗೆ. ಈ ಚಾಲೆಂಜಿಂಗ್ ನೇಚರ್ ಅನ್ನೋದು ಬಹಳ ಇಷ್ಟ ನನಗೆ. ನನ್ನ ಸವಾಸಕ್ಕೆ ಯಾರು ಬರದೆ ಹೋದ್ರೆ ನಾನು ಯಾರು ಸವಾಸಕ್ಕೆ ಹೋಗಲ್ಲ. ನನ್ನ ಸವಾಸಕ್ಕೆ ಬಂದ್ರೆ ಬಿಡಲ್ಲ ನಾನು, ಬಿಕಾಸ್ ಚಾಲೆಂಜ್ ಕೂಡ ಅಷ್ಟೇ ಈಸಿಗೆ ಅಕ್ಸೆಪ್ಟ್ ಮಾಡ್ತೀನಿ. ನಾನು ಬೇಸಿನ ತೆಗಿಬೇಕಲ್ಲ, ತೆಗಿತೀವಿ, ಸಮಸ್ಯೆ ಇಲ್ಲ. ಯಾಕಂದ್ರೆ ಕಾರ್ಯಕರ್ತರು ಪಡೆ ಇದೆ ನನಗೆ, ನನಗೆ ನನ್ನ ಅಭಿಮಾನಿಗಳು, ಕಾರ್ಯಕರ್ತರು, ಸ್ನೇಹಿತರು, ಅಂಟಮ್ದಿರ ಎಲ್ಲ ನಮ್ಮ ತಾಲೂಕಲ್ಲಿ. ಈ ಕ್ಷೇತ್ರ ನೋಡಿ ಸರ್, ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ನಾನು ಯಾವತ್ತು MLA ಹಂಗಿರ್ಲಿಲ್ಲ. ಮನೆ ಮಗನಾಗಿದ್ದೆ, ಹೆಣ್ಮಕ್ಳಿಗೆ ಅಣ್ಣ ತಮ್ಮನಾಗಿದ್ದೆ, ಹಿರಿಯರಿಗೆ ಮಗನಾಗಿದ್ದೆ, ಯುವಕರಿಗೆ ಅಂಟಮ್ಮನಾಗಿದ್ದೆ, ಸ್ನೇಹಿತನಾಗಿದ್ದೆ. ಈ ನೆಟ್ವರ್ಕ್ ಇದೆಯಲ್ಲ, ಈ ನೆಟ್ವರ್ಕ್ ನನ್ನ ಪ್ರೀತಿ ಇವತ್ತು ಕೂಡ ನಾನು ಹಿಂದೆ ಬಿಟ್ರೆ
ನಾನು ಯಾವ ಎಂಎಲ್ಎ ಅಧಿಕಾರ ಪಕ್ಷ ಪ್ರಶ್ನೆ ಬರಲಿಲ್ಲ ಆ ಒಂದು ಪ್ರೀತಿನೇ ಇವತ್ತು ಜೆಡಿಎಸ್ ಕಾರ್ಯಕರ್ತರ ಸಭೆ ಅಂತ ಮಾಡ್ತಾ ಇದ್ದಾರೆ ಅಲ್ಲಿ ಪ್ರತಿಯೊಬ್ಬರು ಕಾರ್ಯಕರ್ತರು ಮಾತನಾಡ್ತಾ ಇರುವಂತದ್ದನ್ನ ನಾವು ಕೇಳಿಸ್ಕೊಂಡು ನಮ್ಮ ಕ್ಯಾಮೆರಾದಲ್ಲೂ ಕೂಡ ರೆಕಾರ್ಡ್ ಆಗಿದೆ ನಮ್ಮ ಮನೆ ಭಾಗ ಮನೆ ಬಿಟ್ಟು ಹೋಗಿದ್ದಾರೆ ಅಂತ ಮಾತನಾಡ್ಕೊಳ್ತಿದ್ದಾರೆ ಹೊರತು ಇನ್ಯಾವ ರೀತಿಯಾಗಿ ಗೌರಿಶಂಕರ್ ಬಿಟ್ಟು ಹೋದ್ರು ಅನ್ನೋ ಕೋಪದಿಂದ ಯಾರು ಕೂಡ ಮಾತಾಡ ಸ್ವತಃ ಜೆಡಿಎಸ್ ನಲ್ಲಿ ಈಗ ಉಳ್ಕೊಂಡಿರೋರೇ ನಿಮ್ ಮೇಲೆ ಅಷ್ಟು ಪ್ರೀತಿ ಅಭಿಮಾನ ಇಟ್ಕೊಂಡಿದ್ದಾರೆ ಅಂದ್ರೆ ನೀವ್ ಯಾವ ರೀತಿಯಾಗಿ ಅಲ್ಲಿ ಸಂಪಾದಿಸಿದೀರಾ ಅಂತ ಅಲ್ಲಿ ಗೊತ್ತಾಗ್ತಾ ಇದ್ದೀವಿ ಈಗ ಅಲ್ಲಿ ಏನಿವತ್ತು ಸಭೆ ಮಾಡೋರು ಅವರು ಎಲ್ಲ ನನ್ನ ಸ್ನೇಹಿತರೆ ದೇ ಆರ್ ಮೈ ಬ್ರದರ್ಸ್ ಇವತ್ತು ಸ್ವಲ್ಪ ಆಸೆ ಇದೆ ಎಲ್ಲೋ ಒಂದ್ ಕಡೆ ಆಗ್ತಾ ಇಲ್ಲ ಅನ್ನುವಂತ ಇಡೀ ನಾನು ಅವಾಗ್ಲೇ ಹೇಳಿದೆ ಈ ಪಾಯಿಂಟ್ ನಿಮ್ಗೆ ಇಡೀ ಕರ್ನಾಟಕದಲ್ಲಿ ಕುಮಾರ್ ಅಣ್ಣನಿಗೆ ಆದಂತ ಒಂದು ದೊಡ್ಡ ಅಭಿಮಾನಿ ಪಡೆ ಇದೆ ಹಂಗೆ ತುಮಕೂರು ಗ್ರಾಮಾಂತರಲ್ಲಿ ಕೂಡ ಅವ್ರದೇ ಆದಂತ ಅಭಿಮಾನಿ ಪಡೆ ಇದೆ ಇಲ್ಲ ಅನ್ನಲ್ಲ ಅವರೆಲ್ಲ ಇವತ್ತು ಸಭೆ ಮಾಡಿ ಏನೋ ಅವ್ರಿಗೆ ಒಂದು ಅಭಿಮಾನ ಪ್ರೀತಿ ಇರ್ಲೇಬೇಕಲ್ಲ ಈಗ ಉದಾಹರಣೆಗೆ ನೀವೇ ಈಗ ಗಜೇಂದ್ರ ಅಂತಂದ್ರೆ ನಿಮ್ದೇ ಆದಂತ ಅಭಿಮಾನಿ ಪಡೆ ಇವತ್ತು ಜಿಲ್ಲೆ ಇದೆ ಅಲ್ವೇ ಪ್ರಶ್ನೆ ಹೇಳೋದು ನಾನು ಅಂತದ್ದು ಕಾಮನ್ ಆಗಿ ಸಹಜವಾಗಿ ಹಾಗಾಗಿ ಅವ್ರ ಜೊತೆ ಅವ್ರ ಮೇಲೆ ಪ್ರೀತಿ ಇರೋಂಥವ್ರು ಏನವರು ಅಲ್ವಾಗವರು ಇವತ್ತೊಂದು ಜನ ಹೋಗಿದ್ದಾರೆ ಅವರೆಲ್ಲ ಕೂಡ ನನ್ನ ಸ್ನೇಹಿತರೆ ಅದರಲ್ಲಿ ಒಂದು 40-50% ನನ್ನ ಅಭಿಮಾನಿಗಳೇ ನನ್ನ ಸ್ನೇಹಿತರು ಮತ್ತೆ ನಾವೆಲ್ಲ ಹೊಟ್ಟೆ ಒಂದೇ ಕಡೆ ಸೇರಿ ಊಟ ಮಾಡುವಂತವ್ರು ಅಭಿಮಾನ ಬೇರೆ ರಾಜಕಾರಣ ಬೇರೆ ಅಲ್ವಾ ಜೆಡಿಎಸ್ ನಲ್ಲಿ ಮಂತ್ರಿ ಆಗ್ತಿದ್ರಿ ಸರ್ ಜೆಡಿಎಸ್ ನಲ್ಲಿ ತಮ್ಮದೇ ಆದಂತ ನೆಟ್ವರ್ಕ್ ಇತ್ತು ಜೆಡಿಎಸ್ ನಲ್ಲಿ ಜಿಲ್ಲಾ ಮಟ್ಟದ ನಾಯಕ ಕಾಂಗ್ರೆಸ್ ಹೇಳಿ ಸರ್ ಈಗ ಲಾಸ್ಟ್ ಲೈನ್ ಬಂದಿದ್ದೀನಿ ಅನ್ನಿಸ್ತಾ ಇಲ್ವಾ ನಿಮ್ಗೆ ಇರ್ಲಿ ಬಿಡಿ ಈಗ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಸಾಮಾನ್ಯ ಕಾರ್ಯಕರ್ತನಾಗೆ ಕೆಲಸ ಮಾಡ್ಬೇಕು ನೋಡಿ ಎಷ್ಟು ರಾಜಕಾರಣದಲ್ಲಿ ದೇವೇಗೌಡರು ಮಾತು ಹೇಳ್ತಾರೆ ದೇವೇಗೌಡರು ಆಗಿರುವಂತವ್ರೇ ರಾಜಕಾರಣದಲ್ಲಿ 95% ಕಲಿಬೇಕು ಅಂತಾರೆ ಅಂದ್ರೆ ನಾವ್ ಯಾರಿನ್ನು ಲಾಸ್ಟ್ ಬೆಂಚ್ ಅಲ್ಲಿ ರಾಜಕಾರಣ ಮಾಡೋಣ ಬಿಡಿ ಲಾಸ್ಟ್ ಬೆಂಚ್ ಅಲ್ಲಿ ರಾಜಕಾರಣ ಮಾಡಿ ಅನುಭವ ನೋಡಿ ಸರ್ ರಾಜಕಾರಣದಲ್ಲಿ ಎಷ್ಟು ಪೆಟ್ಟು ಬೀಳ್ತದೋ ಅಷ್ಟು ಉತ್ತಮ ಒಂದು ಶೀಲೆ ಆಗತ್ತೆ ಅಷ್ಟು ಅನುಭವ ಆಗತ್ತೆ ನಮ್ಗಿನ್ನು ಅನುಭವ ಆಗ್ಬೇಕು ಆಗ್ಲಿ ಸಂತೋಷ ಮುಖ್ಯಮಂತ್ರಿಯವರು ಕೂಡ ಅಲ್ಲಿ ಮುಖ್ಯಮಂತ್ರಿಯವರು ಕೂಡ ಜೆಡಿಎಸ್ ನಿಂದ ಬಂದು ಕಾಂಗ್ರೆಸ್ ಬಂದು ಮುಖ್ಯಮಂತ್ರಿ ಆದವ್ರೆ ಜೆಡಿಎಸ್ ನಲ್ಲಿ ಇತ್ಕೊಂಡು ಸಿದ್ದರಾಮಯ್ಯನವರು ಹೇಳಿದ್ವಲ್ಲ ನಾನು ಹಲವಾರು ಸಭೆಯಲ್ಲಿ ಹೇಳಿದೀನಿ ಹಲವಾರು ಸಭೆಯಲ್ಲಿ ಮಾಹಿತಿ ಕೊಟ್ಟಿದ್ದೀವಿ ಜೆಡಿಎಸ್ ಒಂಥರ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ಇದ್ದಂಗೆ ಅದು ನಾನೇ ಸಹಜವಾಗಿ ಹೇಳ್ತಿರ್ತೀನಿ ಅದು ಇರೋದು ಸತ್ಯ ಅದು ಇಲ್ಲ ನಲ್ಲ ಈಗ ಗೌರಿಶಂಕರ್ ಅವರು ಇನ್ನೊಬ್ಬ ಈಗ ನಾವೊಂದು ಪಾರ್ಟಿಗೆ ಬಂದ್ಮೇಲೆ ಈಗ ನಾನು ಕೂಡ ಸಿದ್ದರಾಮಯ್ಯನವರು ಅಥವಾ ಡಿ ಕೆ ಶಿವಕುಮಾರ್ ಅವರು ಅವರ ನಾಯಕತ್ವದಲ್ಲಿ ಕೂಡ ಎಲ್ಲ ಒಂದು ಕಡೆ ಪಕ್ಷ ಕಟ್ಟಬೇಕು ರಾಷ್ಟ್ರೀಯ ಪಾರ್ಟಿಲಿ ಇರಬೇಕು ಅನ್ನೋದು ಒಂದು ಇದಿತ್ತು ಪಕ್ಷ ಕಟ್ಟಿವಿ ಏನು ಸಮಸ್ಯೆ ಇಲ್ಲ ಇಲ್ಲಿ ಪಕ್ಷ ಕಟ್ಟಿವಿ ಕಾಂಗ್ರೆಸ್ ನಲ್ಲಿ ಇರುವಂತ ಜಿಲ್ಲಾ ಮಟ್ಟದ ನಾಯಕರುಗಳೇ ತಮ್ಮ ಆಗಮನಕ್ಕೆ ತಾವು ಬಂದಿರೋದಕ್ಕೆ ಸಹಿಸಿಕೊಳ್ತಾ ಇಲ್ಲ ಅನ್ನುವಂಥದ್ದು ಉದಾಹರಣೆಗೆ ಅಲ್ಲಿ ಸಚಿವ ಕೆ ಎನ್ ರಾಜಣ್ಣ ಅವರು ನೀವು ಬರೋದು ಬೇಡ ಅಂತ ಓಪನ್ ಆಗಿ ಹೇಳಿದ್ರು ಇಲ್ಲ ಅದು ನಾನು ಅವ್ರನ್ನೇನು ಭೇಟಿಯಾಗಿರ್ಲಿಲ್ಲ ನಾನು ಅವ್ರನ್ನೇ ಭೇಟಿಯಾಗಿರ್ಲಿಲ್ಲ ಫಸ್ಟ್ ಟೈಮ್ ನಾವು ಡಿ ಕೆ ಶಿವಕುಮಾರ್ ಅವ್ರನ್ನ ವಿಶ್ ಮಾಡಕ್ ಹೋದಾಗ ಅವರೇ ನಮಗೆ ಇನ್ವೈಟ್ ಮಾಡಿದ್ದು ಕುಣಿಗಲ್ ರಂಗನಾಥ್ ಅವರು ನಾನು ದಾಸಳಿ ಮಂಜನ ಎಲ್ಲ ಕೂತು ಮಾತಾಡ್ಬೇಕಾದಾಗ ಈ ವಿಚಾರನ ನಾವು ಕುಮಾರಸ್ವಾಮಿಗೂ ಕೂಡ ಗಮನ ತಂದಿದ್ವಿ ಹಣ ಹಿಂಗೆ ಹೋಗಿದ್ವಿ ಹಿಂಗೆ ಅಂದರು ನಮ್ಮ ಕೆಲಸ ಕಾರ್ಯಗಳಾಗಬೇಕು ಅಂದರೆ ಹೌದು ಈ ಥರ ಸಹಕಾರ ಕೊಡ್ಬೇಕು ನೀವು ಅಂತ ಕನ್ನಡ ಅಂತಂದ್ರೆ ಒಬ್ಬನ ಹೇಳಿದ್ವಿ ಅದ್ರಲ್ಲಿ ಏನೈತೆ ಮುಚ್ಚುಮನೆ ಯಾಕೆ ಆಮೇಲೆ ಅದಕ್ಕೆ ಬಂದು ನೀವೆಲ್ಲ ಜೊತೆ ಇರಪ್ಪ ರಾಜಕಾರಣದಲ್ಲಿ ಕೈ ಜೋಡಿಸಿ ನೀವೆಲ್ಲ ನೀವೆಲ್ಲ ಹೆಂಗ್ ಸೇರಿಸಿದೀರಾ ಬನ್ನಿ ರಾಜಕಾರಣಕ್ಕೆ ಅಂತ ಹೇಳಿ ಅವರು ಕೂಡ ನಮ್ಮ ಜೊತೆ ಸೇರ್ಕೊಳ್ಳಿ ಅಂತ ಅವರು ಕೂಡ ಇನ್ವೈಟ್ ಮಾಡೋರು ಡಿ ಕೆ ಶಿವಕುಮಾರ್ ಅವರು ಸೊ ಅವ್ರದ್ದು ನಾಯಕತ್ವ ಮೊದಲಿಂದ ಕೂಡ ಇಷ್ಟ ಆಯ್ತು ಕುಮಾರ್ ಅಣ್ಣನಿಗೆ ಸ್ತುತಿ ಮಾಡ್ತಾ ಇದ್ವೋ ಅದೇ ತರ ನಾನು ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಕೂಡ ಮೊದಲಿಂದ ಕೂಡ ಸ್ವಲ್ಪ ಅಭಿಮಾನಿ ಯಾಕಂದ್ರೆ ಅವರ ಗತ್ತು ಅವ್ರದ ಒಂದು ಶಕ್ತಿ ಇತ್ತಲ್ಲ ಅವರ ಒಂದು ರಾಜಕೀಯದ ಇದು ನನ್ಗೆ ಮೊದಲಿಂದ ಸ್ವಲ್ಪ ಇಷ್ಟ ಆಮೇಲೆ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿ ಚರ್ಚೆ ಆದ್ಮೇಲೆ ಸನ್ಮಾನ್ಯ ಸಿದ್ದರಾಮಯ್ಯವನ್ನು ಕೂಡ ಮೀಟ್ ಮಾಡಿದ್ವಿ ಅವರು ಕೂಡ ಬಹಳ ಸಂತೋಷವಾಗೇನೆ ಬಹಳ ಖುಷಿಯಿಂದಾನೆ ಕೂಡ ಯಾಕಂದ್ರೆ ನಾನು ಅವ್ರ ಮನೆ ಪಕ್ಕದಲ್ಲಿ ಇರೋದು ಬೆಂಗಳೂರಲ್ಲಿ ಮನೆ ನಾನು ಸೊ ನನ್ನ ಮನೆ ಪಕ್ಕದೊಂದು ಕಣಪ್ಪ ನಮ್ಮ ಚೆನ್ನಗಪ್ಪನ ಮಗ ಅವನು ಅಂತ ಬಹಳ ಬಹಳ ಪ್ರೀತಿಯಿಂದ ಅವ್ರು ನನ್ನ ಮಾತಾಡ್ಸಿದ್ರು ಮಾತಾಡ್ಸಿ ಅವರು ಬಂದವನ್ನೆಲ್ಲ ಕಾಂಗ್ರೆಸ್ ಸೇರ್ಪಡೆ ಮಾಡ್ಕೊಳಲ್ಲ ಬಿಡಿ ಹೌದು ಅವ್ರಿಗೇನಾದ್ರು ವ್ಯಾಲ್ಯೂ ಆಯ್ತೋ ಅವ್ನ ಶಕ್ತಿ ಆಯ್ತೋ ಒಳ್ಳೆ ಲೀಡರ್ ಅನ್ನೋಂಥದ್ದು ಇದ್ರೆ ಮಾತ್ರ ಸೇರ್ಪಡೆ ಮಾಡ್ಕೊತಾರೆ ಬಿಟ್ರೆ ಬಂದವನ್ನೆಲ್ಲ ಸೇರ್ಪಡೆ ಮಾಡಲ್ಲ ಅಲ್ಲಿ ಖಂಡಿತ ಹಾಗಾಗಿ ನನ್ನ ಬಗ್ಗೆ ಮತ್ತೆ ದಾಸಣಿ ಮಣಿಯವನ ಬಗ್ಗೆ ಅವರೆಲ್ಲ ಒಲವು ತೋರಿಸೋರು ತುಂಬಾ ಹೌದು ಇಲ್ಲಪ್ಪ ನಿಮ್ ಕ್ಷೇತ್ರದ ವಿಚಾರ ಬಂದಾಗ ಎಲ್ಲ ಸಹಕಾರ ಕೊಡ್ತೀವಿ ಅಂತೇಳಿ ಅವರು ಎಲ್ಲ ತರ ಸಹಕಾರ ಕೊಡ್ತೀವಿ ಅಂತ ಆದಾದ್ಮೇಲೆ ಮತ್ತೆ ನಮ್ಮ ಜಿಲ್ಲಾ ಮಂತ್ರಿಗಳು ಹೌದು ನಮ್ಮ ಪರಮೇಶ್ ಸಾಹೇಬ್ರು ಅವರ ಇದು ಒಡನಾಟ ಬಹಳ ವರ್ಷಗಳಿಂದ ಬಿಡಿ ಚೆನ್ನಗಪ್ಪನವರು ತಂದೆಯವರು ಮತ್ತೆ ಪರಮೇಶ್ ಸಾಹೇಬ್ರು ಒಂಥರ ಅಂಟಮ್ ಇದ್ದಂಗೆ ಈ ಜಿಲ್ಲೆಯಲ್ಲಿ ಮೊದಲಿಂದ ಕೂಡ ಈವನ್ ರಾಜಣ್ಣವರು ಕೂಡ ಸೊ ಆ ಒಂದು ಬೇಸ್ ಮೇಲೆ ನಮಗೂ ಪರಮೇಶ್ ಸಾಹೇಬ್ರಿಗೆ ಬಹಳ ಕ್ಲೋಸು ಸೊ ಆ ಒಂದು ವಿಚಾರದಲ್ಲಿ ಅವ್ರನ್ನು ಕೂಡ ಭೇಟಿ ಮಾಡಿ ಹಿಂಗಿದೆ ಅಂತ ಹೇಳಿದ್ಮೇಲೆ ಅವರು ಕೂಡ ಆಯಿತು ಇಲ್ಲ ನಮ್ಮ ಶಕ್ತಿ ಬಂದಂಗಾಗತ್ತೆ ಒಳ್ಳೆದಾಗಲಿ ಅಂತೇಳಿ ಅವರು ಕೂಡ ಚರ್ಚೆ ಮಾಡಿ ಅವತ್ತೂ ಭೇಟಿ ಮಾಡಿ ಮಾತಾಡಿ ವಾಸಣ್ಣ ನಾನು ವಾಸಣ್ಣ ಮತ್ತು ಪಾವಗಡ ವೆಂಕಟೇಶು ಕುಣಿಗಲ್ ರಂಗನಾಥು ನಾವೆಲ್ಲ ಒಟ್ಟಿಗೆ ಹೋಗಿ ಡಿ ಕೆ ಶಿವಕುಮಾರ್ ಜೊತೆ ಕೂತು ಮಾತಾಡಿ ಎಲ್ಲ ಮುಕ್ತವಾಗಿ ಚರ್ಚೆ ಮಾಡೇ ಸೇರ್ಪಾಡ ಮಾಡ್ಕೊಳ್ಳೋ ಕಡೆಯಾಗಿ ನಾವಿಲ್ಲಿ ಕೆಲವು ರಾಜಕೀಯ ವಿಚಾರ ನಾನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಮತ್ತು ಸಿ ಎಂ ಸಾಹೇಬ್ರಿಗೆ ಅವ್ರ ಗಮನ ತಂದೆ
ತಂದಾಗ ಅವರು ನೋಡಪ್ಪ ರಾಜಕಾರಣದಲ್ಲಿ ಯಾರೂ ಶತ್ರುಗಳು ಅಲ್ಲ, ಯಾರು ಮಿತ್ರಗಳಲ್ಲ, ಮಿತ್ರರಲ್ಲ. ಇವತ್ತು ಶತ್ರುಗಳು ನನ್ನ ಮಿತ್ರರು ಆಗ್ತಾರೆ, ನನ್ನ ಮಿತ್ರರು ಶತ್ರುಗಳಾಗ್ತಾರಪ್ಪ, ಸಹಜ ರಾಜಕಾರಣ, ತಲೆ ಕೆಚ್ಕೊಬೇಡ, ಮುಂದೆ ಎಲ್ಲ ಸರಿ ಹೋಗುತ್ತೆ ಬಿಡು ಅನ್ನೋಂಥದ್ದ ವಿಚಾರನ ಡಿ ಕೆ ಶಿವಕುಮಾರ್ ಸಾಹೇಬರು ನನಗೆ ಹೇಳಿದ್ರು. ಒಟ್ಟಾರೆ ನಿಮಗೆ ನಂಬಿಕೆ ಇದೆಯಾ ಸರ್, ಕಾಂಗ್ರೆಸ್ನಲ್ಲಿ ತಮಗೆ ಅವಕಾಶಗಳು ತೆರೆದ ಬಾಗ್ಲಂಗಿದ್ದಾವೆ ಅಂತ? ಸರ್ ರಾಜಕಾರಣದಲ್ಲಿ ಇವತ್ತು ಹೇಳ್ತೀನಿ ಕೇಳಿ, ಒಂದು ಹೇಳ್ತೀನಿ ಬೇಜಾರಾಗ್ಬೇಡಿ. ಟುಡೇಸ್ ಪಾಲಿಟಿಕ್ಸ್ ಸರ್, ಇವತ್ತು ಸಿದ್ದರಾಮಯ್ಯನವರು ಸಿ ಎಂ ಆಗಿದ್ದಾರೆ, ಅವ್ರಿಗೆ ಇಷ್ಟ ಇದೆಯಾ ರಾಜಕಾರಣ? ಡಿ ಕೆ ಶಿವಕುಮಾರ್ ಸಾಹೇಬರು ಇವತ್ತು ಡಿ ಸಿ ಎಂ ಆಗೋರ ಇಷ್ಟನಾ? ಕುಮಾರ ಅಣ್ಣ ಎರಡು ಸರಿ ಮುಖ್ಯಮಂತ್ರಿ ಆಗೋರು ಪಾಪ, ಇವತ್ತು ಆರೋಗ್ಯ ಸಮಸ್ಯೆ ಇದ್ದು ಕೂಡ ಅವರೆಲ್ಲ ಒಂದ್ ಕಡೆ, ಇವತ್ತು ಅವ್ರ ರಾಜಕೀಯ ಇಷ್ಟ ಇದೆಯಾ? ದೇವೇಗೌಡರಿಗೆ ಇವತ್ತು 92 ವರ್ಷ ಆಗಿದೆ ಪಾಪ, ಈಗಲೂ ಪಕ್ಷ ಅಂತಾರೆ, ಅವ್ರಿಗೆ ಅಚ್ಚಿ ಇಷ್ಟ ಇದೆಯಾ? ಇವತ್ತು ಯಾರು ಈ ಮಂತ್ರಿಗಳಾಗಿದಾರಲ್ಲ ಸರ್, ಅವನ್ನ ಕೇಳಿ ನೋಡಿ, ಅವ್ರ ಮನಸ್ಫೂರ್ತಿಯಾಗಿ ರಾಜಕಾರಣ ಇಷ್ಟ ಅನ್ನೋದಂತ ಕೇಳಿ ನೋಡಿ. ಇದರಲ್ಲಿ ಜೀವನ ಮಾಡಬೇಕು ಅಂತ, ರಾಜಕಾರಣ ಇಲ್ಲದೆ ಅವ್ರು ಜೀವನ ಮಾಡಕ್ಕಾಗಲ್ಲ ಅನ್ನೋಂತ ಪರಿಸ್ಥಿತಿಗಳೇನು ಸದ್ಯಕ್ಕಿಲ್ಲ. ಆಡಳಿತ ಪಕ್ಷದಲ್ಲಿದ್ದೀರಾ ಸರ್ ನೀವು? ನೀವು ಗೌರಿಶಂಕರ್ ಅವರಿಗೆ ಆಡಳಿತ ಸರ್ಕಾರ, ಯಾವ ರೀತಿಯಾಗಿ ತುಮಕೂರು ಗ್ರಾಮಾಂತರದಲ್ಲಿ ವಿರೋಧ ಪಕ್ಷವಾಗಿ ಕೆಲಸ ಮಾಡಬೇಕಾಗುತ್ತೆ? ಆಡಳಿತ ಪಕ್ಷವಾದರೂ ಕೂಡ ಇಲ್ಲಿ ಬಿ ಜೆ ಪಿ ಶಾಸಕ ಇರೋದ್ರಿಂದ ಅಷ್ಟೇ ವಿರೋಧ ಪಕ್ಷವಾಗಿ ಕೆಲಸ ಮಾಡಬೇಕಾಗುತ್ತೆ, ಸರ್ಕಾರದಲ್ಲಿ ನೀವು ಜನಗಳ ಪರವಾಗಿ ನಿಂತ್ಕೊಳ್ಬೇಕಾಗುತ್ತೆ, ಯಾವ ರೀತಿ ಕೆಲಸ ಮಾಡಬೇಕು ಅನ್ಕೊಂಡು? ಇಲ್ಲ ಖಂಡಿತವಾಗ್ಲೂ, ಈಗಾಗಲೇ ಇಲ್ಲಿ ಶಾಸಕರು ಗೆದ್ದವರಲ್ಲ ಪುಣ್ಯಾತ್ಮರು, ಅವರು ಗೆಲ್ಲೋದಕ್ಕಿಂತ ಮುಂಚಿತವಾಗಿ ಹಲವಾರು ಆಶ್ವಾಸನೆಗಳು ಕೊಟ್ಟರು ಪುಣ್ಯಾತ್ಮರು, ಅವೆಲ್ಲ ವಿಡಿಯೋಸು ಮತ್ತೆ ಇವೆಲ್ಲ ಇಟ್ಟಿದ್ದೀನಿ, ಎಲ್ಲ ಅವ್ರೇನು ಆಶ್ವಾಸನೆ ಕೊಟ್ಟರೆಲ್ಲ ಬರೆದ್ಬಿಟ್ಟು ಡೈರಿನಲ್ಲಿ ನೀಟಾಗಿ ಇಟ್ಟಿದ್ದೀನಿ, ಅವೆಲ್ಲ ಇಂಪ್ಲಿಮೆಂಟ್ ಆಗ್ಬೇಕಲ್ಲ. ಸೊ ನಾವು ಯಾವುದಕ್ಕೂ ಅಡ್ಡ ಹಾಕಲ್ಲ, ಈ ಅಭಿವೃದ್ಧಿ ವಿಚಾರ ಬಂದಾಗ ಅವ್ರು ಲೆಟ್ರ್ ಕೊಟ್ಟು ಅಡ್ಡ ಹಾಕೋಂಥದ್ದು ತಡೆ ಮಾಡುವಂಥ ಕೆಲಸ ಏನ್ಬಿಟ್ಟು ನಾವು ಮಾಡೋಕ್ಕೋಗಲ್ಲ, ಅವ್ರೇನು ಮಾಡೋದು ಬೇಡ. ನಾವು ವಿರೋಧ ಪಕ್ಷದಲ್ಲಿ ಇಟ್ಕೊಂಡು ಶಾಸಕರು ಸರಿಯಾದ ರೀತಿಲಿ ಹೋದ್ರೆ ನಾವು ಬೆಂಬಲಿಸ್ತೇವೆ, ಇಲ್ಲ ಅನ್ನಲ್ಲ. ಅದು ಬಿಟ್ಬಿಟ್ಟು ದೌರ್ಜನ್ಯ ದಬ್ಬಾಳಿಕೆ ಅಂತ ಹೋದ್ರೆ ನಾವು ಸುಮ್ಮನಿರಲ್ಲ. ಸೊ ಈಗ ಮುಂದೆ ನೋಡೋಣ ಅವ್ರು ಯಾವ ರೀತಿ ಡೆವಲಪ್ ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡೋರು ಜನಗಳಿಗೆ ಹಳ್ಳಿಗಳಲ್ಲಿ ಮಾಡ್ಬೇಕಲ್ಲ ಪಾಪ. ಇನ್ನು ಕೆಲವು ಹಳ್ಳಿಗಳು ಹೋಗಿಲ್ಲ ಪುಣ್ಯಾತ್ಮ. ಕೆಲವೊಂದ್ ಕಡೆ ನಾವು ಎಲ್ರು ಅನ್ಕೊಂತೀವಿ ಗೌರಿಶಂಕರ್ ಅವರು JDS ಬಿಟ್ಬಿಟ್ರು JDS ಬಿಟ್ಬಿಟ್ರು ಅಂತ, ಸರಿಯಾದಂತ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಗೌರಿಶಂಕರ್ ಅಂತ ಜನ ಮಾತಾಡ್ಕೊಳ್ತಿದ್ದಾರೆ, ಅದು ತುಮಕೂರು ಗ್ರಾಮಾಂತರ ಜನ. ಯಾಕಪ್ಪ ಅಂದ್ರೆ ಇವರಿಗೆ ಎಲ್ಲಾ ರೀತಿಯಾಗೂ ಶಕ್ತಿ ಸಿಕ್ಕಂತಾಗಿದೆ. ಈಗ ಕಾಂಗ್ರೆಸ್ ನಲ್ಲಿ ಸರ್ಕಾರ ಇದೆ, ಸರ್ಕಾರ ಇದ್ದಾಗ ಅಲ್ಲಿ ಕೆಲಸ ಮಾಡುವಂತ MLA ಅವ್ರ ಮುಂದೆ ಮಾತನಾಡುವಂತ ಅಧಿಕಾರ ಬರುತ್ತೆ, ತನ್ನ ಜನಗಳನ್ನ ಏನ್ ನಂಬ್ಕೊಂಡ್ ಕಾರ್ಯಕರ್ತಗಳು ಇವ್ರಿಗೋಸ್ಕರ ತನ್ನ ಜೀವನವನ್ನೇ ಮುಡಿಪಾಗಿಟ್ಟಿದ್ದಾರೆ, ಅವ್ರ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಈ JDS ಜೊತೆ ಮೈತ್ರಿ ಮಾಡ್ಕೊಂಡಿರುವಂತ BJP ಜೊತೆ ಯಾವ ರೀತಿ ಸರ್ ನೀವು ಮಾಡೋಕ್ಕಾಗ್ತಿತ್ತು, ಒಳ್ಳೆ ನಿರ್ಧಾರವನ್ನೇ ತೆಗೆದುಕೊಂಡಿದ್ದೀರಾ ಅನ್ನುವಂಥದ್ದು? ಇಲ್ಲ ಅದು ನಿಜ, ಅದು ನೀವು ಹೇಳಿ ಸತ್ಯ. ನನಗಿಂತ ಇಂಪಾರ್ಟೆಂಟ್ ಕಾರ್ಯಕರ್ತರು ಇದು ಮಾತಾಡುವಂಥದ್ದು, ಇಲ್ಲ ಒಳ್ಳೆ ಡಿಸಿಷನ್ ತಗೊಂಡ್ರು, ಒಂದು 10-20% ಜನ ಈಗ ಸದ್ಯಕ್ಕೆ ಅದು ಸರಿ ಹೋಗುತ್ತೆ, ಸರಿ ಹೋಗುತ್ತೆ, ಅದು ಮುಂದೆ ಸರಿ ಹೋಗುತ್ತಿಲ್ಲ ಅನ್ನಲ್ಲ. ಬಟ್ ಈಗ ಆಲ್ಮೋಸ್ಟ್ ಒಂದು 80% ಜನ ಕಾರ್ಯಕರ್ತರು ಜನ ಪಬ್ಲಿಕ್ಸ್ ಕೂಡ ಮಾತಾಡುವಂಥದ್ದು, ಇಲ್ಲ ಇಲ್ಲ ಒಂದ್ ಕಡೆ ಒಳ್ಳೆ ಡಿಸಿಷನ್ ತಗೊಂಡಪ್ಪ, ಅನುಕೂಲ ಆಗ್ತದೆ, ಗೌರ್ಮೆಂಟ್ ಐತೆ, ಈಗ MLA ಇದಾರೆ ಇಲ್ಲಿ ಗೆದ್ದವರೆ BJP ನಲ್ಲಿ, ಈಗ ಅವ್ರಿಗೂ ಕೂಡ ಎಲ್ಲ ಒಂದ್ ಕಡೆ ಅಭಿವೃದ್ಧಿ ವಿಚಾರ ಬಂದ್ರೆ ಸಹಕಾರ ಕೊಡ್ತೀವಿ, ಇಲ್ಲ ಅನ್ನಲ್ಲ. ಸರ್ಕಾರದಿಂದ ಈಗ ಉದಾಹರಣೆಗೆ ವೃಷಭಾವತಿ ನದಿ ನೀರಿನ ಸನ್ಮಾನ್ಯ ಮಾಧುಸ್ವಾಮಿ ಇದ್ದಾಗ ಸ್ಯಾಂಕ್ಷನ್ ಮಾಡಿಸ್ಕೊಂಬಂದಿದ್ವಿ. ಅವರು BJP ನಲ್ಲಿ ಮಂತ್ರಿಗಳು, ಅವ್ರು ಯಾವತ್ತು ರಾಜಕಾರಣ ಮಾಡ್ಲಿಲ್ಲ ಪಾಪ, ಇವತ್ತು ಜ್ಞಾಪಿಸ್ಕೋತೀನಿ ಅವ್ರನ್ನ, ಒಂದ್ಸರಿ ಯಾವ ಫೋನ್ ಮಾತಾಡ್ತಿದ್ವಿ, ಇವತ್ತು ಜ್ಞಾಪಿಸ್ಕೋತೀನಿ ಮಾಧುಸ್ವಾಮಿ ಅವ್ರನ್ನ ಪಾಪ. ಅವತ್ತು ಏ ರೈತ ವಿಚಾರ ಬಂದಾಗ ನಾನು ರಾಜಕಾರಣ ಮಾಡಲ್ಲಪ್ಪ, ಯಾರು ಮಾತು ಕೇಳಲ್ಲ ಅಂತೇಳಿ ಪಾಪ ಅವರು ಸ್ಯಾಂಕ್ಷನ್ ಮಾಡಿಸ್ಕೊಟ್ಟವ್ರೆ ವೃಷಭಾವತಿ ನದಿನ. ಇವತ್ತು ಸ್ಯಾಂಕ್ಷನ್ ಆಗಿದೆ 27-28 ಕೆರೆನೋ ಅಲ್ಲಿ ಲಿಸ್ಟ್ ಇದೆ ನನ್ನ ಹತ್ರ. ಅದನ್ನ ಸನ್ಮಾನ್ಯ ಶಾಸಕರು ಇವತ್ತೇನು ನಾವು ಮಾಡಿರುವಂತ ಕೆಲಸ ಇದೆಯೋ ಸ್ಯಾಂಕ್ಷನ್ ಮಾಡಿಸ್ಕೊಂಬಂದಿರೋದನ್ನ ಹೋಗಿ ಇವತ್ತು ಸರ್ಕಾರದಲ್ಲಿ ಕೂತ್ಕೊಂಡು ಅದನ್ನ ತಂದು ಟೆಂಡರ್ ಮಾಡಿಸಿ ಅಗ್ರಿಮೆಂಟ್ ಮಾಡಿಸಿ ಪೂಜೆ ಮಾಡಿಸಿ ಅದನ್ನ ರೈತರಿಗೆ ನೀರು ಕೊಡುವಂತ ಕೆಲಸ ಮಾಡಬೇಕು. ಅದಕ್ಕೆ ನಾವು ಸಹಕಾರ ಕೊಡ್ತೀವಿ, ನನ್ನ ಕಾಲದಲ್ಲಿ ಸ್ಯಾಂಕ್ಷನ್ ಮಾಡಿಸಿದ್ವಿ ಅದಕ್ಕೆ ನಾನು ಸಹಕಾರ ಕೊಡ್ತೀನಿ. ಮತ್ತೆ ಇಲ್ಲಿ 220 KV ಸ್ಟೇಷನ್ 125 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸ್ತೀನಿ ಇಲ್ಲಿ ಕೋಡಿಮುಂದಳ್ಳಿ ಗ್ರಾಮದಲ್ಲಿ ಎಬ್ಬೂರ್ ಹತ್ರ, ಅದು ಕೂಡ ಸ್ಯಾಂಕ್ಷನ್ ಆಗತ್ತೆ. ಅರಣ್ಯ ಇಲಾಖೆಯಲ್ಲಿ ಮರ ಕಟಾವು ಮಾಡ್ಕೊಳಕೋ ಮತ್ತೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅದು ಕಟ್ಟೋದು ಎಲ್ಲ ಕ್ಲಿಯರ್ ಆಗಿದೆ. ಅದನ್ನು ಕೂಡ ಆಲ್ಮೋಸ್ಟ್ ಟೆಂಡರ್ ಮಾಡ್ಕೊಂಡು ಅದನ್ನ ಅಗ್ರಿಮೆಂಟ್ ಮಾಡಿಸಿ ಪೂಜೆ ಮಾಡಿಸ್ಬೇಕು. ಅದಕ್ಕೂ ಕೂಡ ಅವ್ರು ಮಾಡ್ಬೇಕು ಶಾಸಕರು ಇದನ್ನ, ಯಾಕಂದ್ರೆ ಅದಕ್ಕೆ ನಾ ಸಹಕಾರ ಕೊಡ್ತೀನಿ, ನಾನು ಅಡ್ಡಾಕಲ್ಲ. ಯಾಕಂದ್ರೆ ಅಭಿವೃದ್ಧಿ ವಿಚಾರ ಬಂದಾಗ MLA ಆದವ್ರು ಯಾರು ಅವರನ್ನಾಗ್ಲಿ ನಾನಾಗ್ಲಿ ಜನಕ್ಕೆ ಏನು ಪ್ರಾಮಿಸ್ ಮಾಡ್ತೀವಿ ಅಭಿವೃದ್ಧಿ ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡಿ ಬಂದಿರ್ತೀವಿ, ಅವ್ರು ಮಾಡ್ಲಿ ಅದನ್ನ ಸಾಕಷ್ಟು ಮಾಡ್ಲಿ. ಮತ್ತೆ ಪಾಪ ಅರ್ಜೆಂಟ್ ಶಾಸಕರು ಗೆದ್ದಿರೋರು ಕೆಲವು ಹಳ್ಳಿಗಳಿಗೆ ಹೋಗಿ ಬರ್ಲಿ ಪಾಪ, ಇನ್ನು ಕೆಲವು ಹಳ್ಳಿಗಳ ದರ್ಶನ ಮಾಡಿಲ್ಲ ಅವರು. ಅಲ್ಲ ಒಟ್ಟಾರೆ ಈಗ ಶಾಸಕರಿಗೆ ವಿರೋಧ ಪಕ್ಷದ ಚಾಟಿ ಅಂತೂ ರೆಡಿ ಮಾಡ್ಕೊಂಡಿದ್ದಾರೆ 100%. ನಮ್ ಕೆಲ್ಸನೇ ವಿರೋಧ ಪಕ್ಷದಲ್ಲಿ ಇದೀವಿ, ವಿರೋಧ ಪಕ್ಷದವ್ರು ಹೆಚ್ಚಿಸ್ಬೇಕಲ್ಲ. ಈಗ ಅವ್ರು ಮಾಡೋದೆಲ್ಲ ಸರಿ ಇರಲ್ಲ, ಎಲ್ಲಿ ಮಾಡಕ್ಕೆ ಒಳ್ಳೆ ಕೆಲ್ಸಕ್ಕಾರ ನಾವು ಬೆಂಬಲಿಸ್ತೇವೆ. ಅವ್ರು ಮಾಡೋ ಬೇರೆ ರೀತಿಯಲ್ಲಿ ನೆಗೆಟಿವ್ ಕೆಲ್ಸಗಳು ಮಾಡಕ್ ಕೊಟ್ಟಾಗ ಅದನ್ನ ಎಚ್ಚರಿಕೆ ಕೊಟ್ಟು ಅವ್ರಿಗೆ
ಎಲ್ಲ ಒಂದ್ ಕಡೆ ಸರಿ ಹೋಗಪ್ಪ ಅಂತ ಹೇಳ್ತೀವಿ, ಅದನ್ನ ತಿದ್ಕೊಂಡು ಹೋಗೋದು ಕರ್ತವ್ಯ ಆಗ್ತದೆ. ಜೆ ಡಿ ಎಸ್ ಅಲ್ಲಿ ಇರುವಂತ ಈಗಿನ ಕಾರ್ಯಕರ್ತರು ಏನ್ ನಿಮ್ ಜೊತೆ ಕೈ ಜೋಡಿಸಿರ್ವಲ್ಲ 10% ಕಾರ್ಯಕರ್ತರುಗಳು, ಅವು ಈಗ ಸುರೇಶ್ ಗೌಡ್ರ ತಾನೆ ಕೆಲಸ ಮಾಡಿಸ್ಕೊಳ್ತೀವಿ ಅಂತ ಹೋದ್ರು ಕೂಡ ಎಷ್ಟು ಮಟ್ಟಿಗೆ ಸಾಧ್ಯ? ಇಲ್ಲ ಇಲ್ಲ ನೋಡಿ, ಒಂದ್ ಇಲ್ಲೇ ತಪ್ಪಾಗದು. ಈಗ ಏನು ಒಂದು ಹೇಳಿದ್ನಲ್ಲ, ಒಂದು ಜನ ನಮ್ಮ ಕಾರ್ಯಕರ್ತರು ನಮ್ಮ ಅಭಿಮಾನಿಗಳು ಸಣ್ಣ ಸಭೆ ಏನ್ ಮಾಡ್ಕೊಂಡವ್ರು, ಪಾಪ ಅವರು ಕುಮಾರಣ್ಣನ ಅಭಿಮಾನಕ್ಕೆ ಹೋಗೋರೆ. ಇದೇ ಕುಮಾರಣ್ಣ ಅಕಸ್ಮಾತ್ ಏನಾದ್ರು ಅವ್ರಿಗೆ ಇವತ್ತು ಬೇಕಾದ್ರೆ ನೀವು ಬರ್ಕಡಿದ್ದೀನಿ ಇವತ್ತು ಕೂಡ ಅವ್ರಿಗೆ, ಕುಮಾರಣ್ಣ ಇಲ್ಲ ನೀವು ಮೈತ್ರಿ ಮಾಡ್ಕೊಂಡಿದ್ದೀವಿ ಬಿಜೆಪಿಗೆ ನೀವು ಮಾಡ್ಬೇಕು ಅಂತ ಕುಮಾರಣ್ಣ ಹೇಳೋದು ಕೂಡ ವೋಟ್ ಮಾಡಲ್ಲ ಅಲ್ಲಿ. ಈ ಕಾನ್ಸ್ಟಿಟ್ಯೂನ್ಸಿ ಬೇರೆ ಕ್ಷೇತ್ರ ನನಗೆ ಗೊತ್ತಿಲ್ಲ, ನಂಗೆ ಕ್ಷೇತ್ರ ಯಾಕೆಂದ್ರೆ ಜಿದ್ದಾ ಜಿದ್ದಿ ಅಭಿಮಾನಕ್ಕೆ ಇವತ್ತು ಕಾರ್ಯಕರ್ತರು ಮೀಟಿಂಗ್ ಮಾಡ್ತಾರೆ, ಪಾಪ ಫಂಕ್ಷನ್ ಮಾಡ್ತಾರೆ, ಮಾಡಲಿ ಸಂತೋಷ, ಅಪ್ರಿಷಿಯೇಟ್. ಬಟ್ ಆದ್ರೆ ನನ್ನ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಯಾವುದೇ ಕಾರಣಕ್ಕೂ ಈ ಶಾಸಕರ ಜೊತೆ ನಮ್ಮ ಜೆ ಡಿ ಎಸ್ ಹುಡುಗರು ಯಾವುದೇ ಕಾರಣಕ್ಕೂ ಕೂಡ ಕೈ ಜೋಡಿಸಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕರ ಕೊರತೆ ಇತ್ತು ಸರ್, ಇಲ್ಲಿ ಮುಖಂಡಗಳ ಕೊರತೆ, ಅವ್ರನ್ನ ಏನಾದ್ರು ಸರಿದಾರಿ ಹಿಂದೆ ಉಳಿದಿದ್ದವ್ರನ್ನಂದ ಈಗ ಫ್ರಂಟ್ ಲೈನ್ ತರ್ತಿದ್ದಾರೆ ಯಾವ ರೀತಿ? ಇಲ್ಲ ಸರ್, ಇಲ್ಲಿ ಕಾಂಗ್ರೆಸ್ ಶಕ್ತಿ ಇದೆ, ಹಲವಾರು ಸಮಾಜ ಕಾಂಗ್ರೆಸ್ ಪಕ್ಷದ ಪರವಾಗಿ ಇದೆ ಈ ತಾಲೂಕಲ್ಲಿ ಇವತ್ತು ಕೂಡ. ನೋಡಿ ಈಗ ಮನೆ ಹಳೆ ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಕೂಡ ಒಂದು ಮೀಟಿಂಗ್ ಮಾಡಿದ್ನಪ್ಪ, ಸುಮಾರು 150 ಜನ ಇದ್ರು. ನನಗೆ ಆಶ್ಚರ್ಯ ಆಯ್ತು, ಇಂತಿಂತ ಒಳ್ಳೊಳ್ಳೆ ಕಾರ್ಯಕರ್ತರಲ್ಲಪ್ಪ ಅಂತೇಳಿ. ಅವ್ರು ಒಂದೇ ಹೇಳಿದ್ದು, ನಮ್ಗೆ ಶಕ್ತಿ ಇರಲ್ಲ, ಶಕ್ತಿ ಬಂದೈತೆ, ನಮ್ಗೆ ಕೆಲಸ ಕೊಡಿ, ಕೆಲಸ ಮಾಡ್ತೀವಿ, ಪಕ್ಷ ಕಟ್ತೀವಿ ಅನ್ನೋಂಥದ್ದು. ಈಗ 100 ಕೌರವರಿಗಿಂತ 5 ಜನ ಪಾಂಡವರ್ಲೇ ಸಲ್ವಾ? ಹೌದು. ಸೊ ಇಟ್ಕೊಂಡು ಮಾಡೋದ್ ಬಿಡಿ, ತಲೆ ಹಾಕಿರ್ಸ್ಕೋಬೇಕು ಸರ್. ಈಗ ಟಿವಿನಲ್ಲಿ ಹೇಳ್ತಾ ಇದ್ವಿ, ಜನಗಳ ಬಳಿ ಚರ್ಚೆ ಆಗ್ತಾ ಇತ್ತು, ಬಟ್ ನಿಮ್ಮ ಹತ್ರ ಯಾವತ್ತೂ ಕೂಡ ನಾವು ಮುಂದೆ ಬಂದು ಹೇಳಿರಲಿಲ್ಲ, ಅದು ನಮ್ಮ ತಪ್ಪೇನೋ ಅಥವಾ ಯಾರ ತಪ್ಪೇನೋ ಕ್ವಶನ್ ಮಾರ್ಕ್ ಹಾಕೊಂಡು ಮಾತ್ರ ಸುದ್ದಿ ಮಾಡ್ತಾ ಇದ್ವಿ. ಲೋಕಸಭೆಗೆ ಗೌರಿಶಂಕರ್ ಆಕಾಂಕ್ಷಿನ ಅಂತ. ಅಲ್ಲ, ಸದ್ಯಕ್ಕೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ, ಮುಂದೆ ನೋಡೋಣ. ಅಲ್ಲ, ಒಕ್ಕಲಿಗರ ಭದ್ರಕೋಟೆ, ಹಾಗೆ ಎಲ್ಲ ಸಮಾಜದ ಒಕ್ಕಲಿಗ ಅನ್ನುವಂಥದ್ದಲ್ಲ, ಎಲ್ಲ ಸಮಾಜ ಸಮುದಾಯನು ನಿಮ್ಮನ್ನ ಪ್ರೀತಿಸುತ್ತೆ, ನೀವೇನಾದ್ರೂ ಪ್ರಬಲ ಆಕಾಂಕ್ಷಿ ಏನಾದ್ರೂ ಇದ್ದೀರಾ? ಅದ್ರ ಬಗ್ಗೆ ಸದ್ಯಕ್ಕೆ ಇಲ್ಲಿವರೆಗೂ ಈ ಕ್ಷಣದಲ್ಲೂ ಯೋಚನೆ ಮಾಡಿಲ್ಲ, ಅದು ಮುಂದೆ ನೋಡೋಣ. ಸರ್, ನಿಮ್ ಜೊತೆ ಹಾಗೆ ಮಾಧುಸ್ವಾಮಿ ಅವರು ಕೂಡ ಕಾಂಗ್ರೆಸ್ ಬರ್ತಾರೆ ಅನ್ನೋ ಚರ್ಚೆ ಇದೆ, ಏನಾದ್ರೂ ಅದ್ರ ಬಗ್ಗೆ? ಅವ್ರ ಬಗ್ಗೆ ಮಾತಾಡೋದು ದೊಡ್ಡನಲ್ಲ, ಈಗ ಸೀನಿಯರ್ ಲೀಡರ್ ಹಂಗೇನ ಅಂತವರೆಲ್ಲ ಬಂದ್ರೆ ಒಂದ್ ಶಕ್ತಿ ಅಲ್ವೇ ಕಾಂಗ್ರೆಸ್ ಪಾರ್ಟಿಗೆ, ಅವ್ರು ಬಂದ್ರೆ ನಾವು ಮುಕ್ತವಾಗಿ ಸ್ವಾಗತ ಮಾಡ್ತೀವಿ. ಸರ್, ಇಲ್ಲಿ ಪಕ್ಷ ಹೇಳಿದ್ರು, ಪಕ್ಷ ಅದಕ್ಕಿಂತ ವಿಶ್ವಾಸ ಅಭಿಮಾನ, ಅಣ್ಣ ತಮ್ಮ ಮಗ ಆ ಭಾವನೆ ಅಷ್ಟೇ ಇಲ್ಲಿ. ಸೊ ಆ ಒಂದು ಪ್ರೀತಿ ಅಭಿಮಾನ ಇವತ್ತು ಹೆಚ್ಚಿರೋದ್ರಿಂದ ಸುಮಾರು 1000 ಕಾರ್ಯಕರ್ತರು ಇವತ್ತು ನನ್ನ ಜೊತೆ ಕಾಂಗ್ರೆಸ್ ಸೇರ್ಪಡೆ ಆಗ್ತಾವ್ರೆ, ಇನ್ನು ಆಗ್ತಾವ್ರೆ, ಇನ್ನು ಕಂಟಿನ್ಯೂಟಿ. ಮೊನ್ನೆ ಕಂಟಿನ್ಯೂಸ್ ಒಂದು ವಾರ ಮಾಡಿದೆ, ಸುಮಾರು ಒಂದು 5000 ಹೆಚ್ಚು ಜನ ಸೇರ್ಪಡೆ ಆದರು. ಈಗ ಜನವರಿ ಸಂಕ್ರಾಂತಿ ಹಬ್ಬ ಆದ್ಮೇಲೆ ತೀರ್ಮಾನ ಮಾಡಿದ್ವಿ, ಸಂಕ್ರಾಂತಿ ಹಬ್ಬ ಆದ್ಮೇಲೆ ಬೂತ್ ವೈಸ್ ಹೋಗ್ಬೇಕು ತೀರ್ಮಾನ ಮಾಡಿದ್ವಿ. ಬೂತ್ ಕಮಿಟಿ ಮಾಡಿಕೊಂಡು ನಾನೇ ಖುದ್ದಾಗಿ ಎಲ್ಲ 226 ಬೂತ್ಗೂ ಹೋಗಿ ಖುದ್ದಾಗಿ ಬೂತ್ ವೈಸ್ ಬೂತ್ ಕಮಿಟಿ ಮಾಡಿ ಅವ್ರಿಗೆ ಯಾವ ತರ ಶಕ್ತಿ ಬೇಕು ಅನ್ನೋಂಥದ್ದು, ಮತ್ತೆ ಕೆಲಸ ಕಾರ್ಯಗಳು ಏನಾಗ್ಬೇಕು ಅನ್ನೋಂಥದ್ದು ಅವೆಲ್ಲನೂ ಕೂಡ ಖುದ್ದಾಗಿ ಕೂತ್ಕೊಂಡು ಅಲ್ಲೊಂದು ಬೂತ್ ಲೀಡರ್ ಮಾಡಿ ತಯಾರು ಮಾಡ್ತೀನಿ. ಸುರೇಶ್ ಗೌಡ್ ಒಂದು ಮಾತಾಡ್ತಾರೆ ಸರ್, ರಾಹುಲ್ ಗಾಂಧಿ ಅವ್ರನ್ನ ಆಹ್ವಾನ ಮಾಡ್ತಾರೆ ಟಿ ಬಿ ಜಯಚಂದ್ರ ಸಾಹೇಬ್ರು, ಅವ ಒಂದು ಹೇಳಿಕೆಯನ್ನ ಕೊಡ್ತಾರೆ, ಕಾಂಗ್ರೆಸ್ ಜಿಲ್ಲೆಯಲ್ಲಿ ಸತ್ತೋಗಿದೆ, ಅದಕ್ಕೆ ರಾಹುಲ್ ಗಾಂಧಿ ಬಂದು ಸೋಲ್ಕೊಂಡು ಹೋಗ್ಬೇಕಾ ಅನ್ನುವಂಥದ್ದು, ಸೋಲ್ಕೊಂಡು ಹೋಗ್ಬೇಕಾ ಅನ್ನುವಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಅದು ದುರಾಂಕರದ ಪರಮಾವಧಿ ಮಾತದು. ಆ ದುರಾಂಕರದ ಮಾತು ಪರಮಾವಧಿ ಆಗ್ತದೆ. ಮನುಷ್ಯನ ದುರಾಂಕರ ಇರಬೇಕು, ಅಹಂಕಾರ ಇರಬೇಕು, ದುರಾಂಕರ ಇರಬಾರ್ದು. ತಪ್ಪಾಗತ್ತೆ ಇದು, ಯಾಕಂದ್ರೆ ಯು ಶುಡ್ ನಾಟ್ ಸ್ಪೀಕ್ ಅಬೌಟ್ ರಾಹುಲ್ ಗಾಂಧಿ, ಬಿಕಾಸ್ ಈಗ ನಾವು ಮೋದಿ ಬಗ್ಗೆ ಮಾತಾಡ್ಬೋದು, ಮಾತಾಡ್ಬೋದು, ಅಥವಾ ಅಮಿತ್ ಶಾ ಅವ್ರ ಬಗ್ಗೆ ನಾವು ಮಾತಾಡ್ಬೋದು, ನಾವು ಮಾತಾಡಲ್ಲ. ಯಾಕಂದ್ರೆ ಐ ವಿಲ್ ರೆಸ್ಪೆಕ್ಟ್, ಈಸ್ ಅವರ್ ಪ್ರೈಮ್ ಮಿನಿಸ್ಟರ್, ಈಸ್ ಅವರ್ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು, ಮಾತಾಡಬಾರ್ದು ಅವರಲ್ಲ. ನಮ್ಮ ಯೋಗ್ಯತೆಗಳ ತಕ್ಕಂಗೆ ನಾವು ರಾಜಕಾರಣ ಮಾಡಬೇಕಾಗ್ತದೆ. ನಮ್ಮ ಯೋಗ್ಯತೆ ಏನದು, ಸ್ಟೇಟ್ ಲೆವೆಲ್ ಪಾಲಿಟಿಕ್ಸ್, ಸ್ಟೇಟ್ ಲೆವೆಲ್ ಪಾಲಿಟಿಕ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಓಕೆ, ಆಗ ಹೋಗು ಸಹಜ, ವಿರೋಧ ಪ್ಲಸ್ ಎಲ್ಲ ಕಾಮನ್ ಇದು, ಪರ ವಿರೋಧ ಸಹಜ. ಅದ್ ಬಿಟ್ಬಿಟ್ಟು ನ್ಯಾಷನಲ್ ಲೀಡರ್ಸ್ ಬಗ್ಗೆ ಮಾತಾಡುವಂತ ಅದು ದುರಾಂಕರ ಆಗತ್ತೆ. ಪದೇ ಪದೇ ಗ್ಯಾರಂಟಿಗಳಿಂದ ಅನುದಾನ ಕೊರತೆ ಇದೆ, ಗ್ಯಾರಂಟಿಗಳಿಂದ ನಮ್ಮ ಕ್ಷೇತ್ರದಲ್ಲಿ ಏನು ಕೆಲಸ ಮಾಡೋದಕ್ಕಾಗ್ತಾ ಇಲ್ಲ, ಅನುದಾನ ಬರ್ತಲೇ ಇಲ್ಲ ಅನ್ನುವಂಥದ್ದು ಹೇಳ್ತಿದ್ದಾರೆ. ಬೇರೆ ಕಾನ್ಸ್ಟಿಟ್ಯೂನ್ಸಿಗಳು ಇವತ್ತು ಪೂಜೆ ಮಾಡ್ತಾವ್ರೆ, ಕೆಲಸ ನಡೀತಾ ಇದೆ, ಇಲ್ಲ ಯಾಕಾಗ್ತಿಲ್ಲ? ಅಲ್ಲ ಸ್ವಾಮಿ, ಬಿಜೆಪಿ ಸರ್ಕಾರ ಆಯ್ತು, ಬನ್ನಿ ಯಾವ ಕ್ಷೇತ್ರಕ್ಕೂ ಹಲವಾರು ಕೋಟ್ಯಾನ್ ರೂಪಾಯಿ ದುಡ್ಡು ತಂದು ಕೆಲಸ ಮಾಡಿದೀವಿ ನಿಮ್ ಸರ್ಕಾರ ಇದ್ದಾಗ, ಬಿಜೆಪಿ ಸರ್ಕಾರ ಇದ್ದಾಗಲೇ. ಕಾಂಗ್ರೆಸ್ ಭಾಗ್ಯ ಕೊಟ್ಟಿರ್ಬೋದು, ಭಾಗ್ಯ ಕೊಟ್ಟಿರೋದಕ್ಕೂ ಅಥವಾ ಡೆವಲಪ್ಮೆಂಟ್ಗೆ ಏನು ಸಂಬಂಧ? ಭಾಗ್ಯ ಕೊಟ್ಟಿರೋದಕ್ಕೂ ಭಾಗ್ಯ ಕೊಟ್ಟಿರೋದಕ್ಕೆ ಇವತ್ತು ಎಷ್ಟೋ ಜನ ಹಲವಾರು ಬರುವರು ಇವತ್ತು ಜೀವನ ಮಾಡ್ತಾವ್ರೆ. ಇವತ್ತು ಎಷ್ಟೋ ಜನ ಹೆಣ್ಮಕ್ಳುಗಳು ಬಸ್ ಫ್ರೀ ಬಸ್ ವ್ಯವಸ್ಥೆ ಇರೋದಕ್ಕೆ ಧರ್ಮಸ್ಥಳ ನೋಡಿರಲಿಲ್ಲ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿರಲಿಲ್ಲ, ಎಂತೆಂಥ ದೇವಸ್ಥಾನಗಳೇ ನೋಡಿರಲಿಲ್ಲ ಅಂತ ಹೆಣ್ಮಕ್ಳುಗಳು ಇವತ್ತು ನೇರವಾಗಿ ಕುಟುಂಬನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು. ಉದಾಹರಣೆಗೆ ಮೊನ್ನೆ ಮೈಸೂರು ದಸರಾ, ಮೈಸೂರು ದಸರಾ ಇತಿಹಾಸ ಅಲ್ವೇ? ಹೌದು. ನಾವು ನೋಡಿರ್ಬೇಕಾದ್ರೆ 800,000 ಜನ ಸೇರಿರಲಿಲ್ಲ ಅವತ್ತು ಕೂಡ, ಆ ಜನ ನೋಡಿದಪ್ಪ, ಅದು ಬರೀ ಹೆಣ್ಮಕ್ಳು ಜಾಸ್ತಿ ಅಲ್ಲಿ. ಯಾಕೋಸ್ಕರ? ಬಿಕಾಸ್ ಸಿದ್ದರಾಮಯ್ಯ ಅವರ ಆಶೀರ್ವಾದ,
ಅವ್ರು ಕೊಟ್ಟಂತ ಕೊಡುಗೆ, ಮತ್ತೆ ಡಿ ಕೆ ಶಿವಕುಮಾರ್ ಸಾಹೇಬ್ರ ಕೊಡುಗೆ, ಸನ್ಮಾನ್ಯ ಪರಮೇಶ್ವರ್ ಅವರು, ರಾಜಣ್ಣ ಅವರು ಇವೆಲ್ಲ ಸೇರಿಸ್ಕೊಟ್ಟಿರುವಂತ ಕೊಡುಗೆ ಇದು. ಇವತ್ತು ನಮ್ಮ ತಾಲೂಕಲ್ಲೇ ಡಿ ಬಿ ಟಿ ಆಗ್ತಾ ಇದೆ, 2000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ, 53,000 ಜನ ಹೆಣ್ಮಕ್ಳಿಗೆ ಆಗ್ತಿದೆ. ಆತ ಅಂಕಿ ಅಂಶ ಇದೆ, ನನ್ನ ಹತ್ರ ಪಟ್ಟಿ ಇದೆ, ನನ್ನ ಹತ್ರ ಕೊಟ್ಟು ನಿಮಗೆ ಏನೋ ಕೊಡ್ತಾ ಇದೀವಲ್ಲಪ್ಪ, ಅನುಕೂಲ ಆಗ್ಲಿ ಬಿಡಿ ಹೆಣ್ಮಕ್ಳಿಗೆ. ಸುರೇಶ್ ಗೌಡ್ರು ಹಾಗಾದ್ರೆ ಅನುದಾನ ತರುವಲ್ಲಿ ವಿಫಲ ಆದ 100% ಫೇಲ್ಯೂರ್. ಭೇಟಿ ಆಗ್ಬೇಕು, ಹೋಗಿ ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ಬೇಕು, ಕನ್ಸಲ್ಟ್ ಇಲಾಖೆ ಮಂತ್ರಿಗಳು ಭೇಟಿ ಮಾಡಿ ದುಡ್ಡು ತರ್ಬೇಕು ಕ್ಷೇತ್ರಕ್ಕೆ. ಪ್ರಾಮಿಸ್ ಮಾಡಿಲ್ವಾ, ಜನ ಓಟ್ ಕೊಟ್ಟಿಲ್ವಾ? ಆ ಜನ ಓಟ್ ಕೊಟ್ಟಿರೋದನ್ನ ತಿರ್ಸ್ಬೇಕಾದ್ರೆ ಯು ಡೂ ಇಟ್. ಇನ್ನು ಕೆಲವು ಅಳಿಗೆ ಹೋಗಿಲ್ವಲ್ಲ, ಯಾವ್ದು ಹೇಳೋಲ್ಲ, ನಾನು ಬರೀ ಪೇಪರ್ ಎಂ ಎಲ್ ಎ ಅಂತೇಳಿ ನಗ್ಬೇಕಾಗ್ಬೇಕಾರೆ ಈ ಸ್ಟೇಟ್ಮೆಂಟ್ಗೆ ಒಬ್ಬ ಎಂ ಎಲ್ ಎ ಅದನ್ನ ಹೇಳೋದ ಇದು ಕತೆ. ಹೋಗಿ ಅನುದಾನ ತರೋ ಶಕ್ತಿ ಮಾಡ್ಕೋಬೇಕಲ್ಲ. ಏನ್ ಬೇಡ, ನಾನ್ ಮಾಡಿ ರೋಡ್ಗಳವಲ್ಲ ಪ್ಯಾಚ್ ಹಾಕಿ ಸಾಕು. ಈ ಲಕ್ಕೇನಳ್ಳಿ ರಸ್ತೆ ಇದೆಯಲ್ಲ ಪಾಪ, ಅವರೇ ಮಾಡಿಸಿದವಾಗ ಈ ನಾಗವಲ್ಲಿಂದ ಲಕ್ಕೇನಳ್ಳಿ ಒನಕ್ಕೆ ರಸ್ತೆ ಹೋಗುತ್ತೆ, ಕಿಚ್ಚೋಗೈತದು, ಕಿತ್ತೋಗ ಅಲ್ಲಿ ಗುಂಡಿ ಬಿದ್ದವೆ, ಸ್ಕೂಲ್ ಮಕ್ಕಳು ಹೋಗಿ ಬರಕ್ಕಾಗಲ್ಲ. ಸರ್ಕಾರಿ ಶಾಲೆಗಳು ತಂದಿದ್ದೀವಿ, ಅವಲ್ಲಿಗೆ ಯಾವ ರೀತಿ ಇದೆ ಇವತ್ತು, ಹಲವಾರು ಯೋಜನೆಗಳಿಗೆ ಇವತ್ತು ಇನ್ನೊಂದಷ್ಟು ವಿಚಾರ ಮಾತಾಡ್ಬೇಕು, ಎಲ್ಲ ಇವತ್ತೇ ಮುಗಿಸಲ್ಲ, ಇಟ್ಕೋತೀವಿ ಸ್ವಲ್ಪ ಗಂಟ. 10% ಬಿಟ್ಟಿದೀವಿ ಇವತ್ತು, ಇನ್ನು 90% ಮೂಜಲ್ಲಿ ಇಟ್ಟಿದ್ದೀನಿ ಅಲ್ಲ, ಈಗಲೇ ಬಿಡೋದು ಬೇಡ, ಒಂದೇ ಬಿಡ್ತೀವಿ, ನೆಕ್ಸ್ಟ್ ಬೇಕಲ್ಲ ಇನ್ನು ಸರ್ಕಗಳು ನಮ್ಗೆ ಬಿಡಕ್ಕೆ ಅಂತೇಳಿ ಮಾಡಂತ. ಸರಿ, ಈಗ ಈಗಾಗಲೇ ಬಿಜೆಪಿ JDS ಮೈತ್ರಿ ಎನ್ನುವಂಥದ್ದು ಇಡೀ ದೇಶದ ಸದ್ದು ಮಾಡ್ತಾ ಇರುವಂತ ವಿಚಾರ, ಕರ್ನಾಟಕ ರಾಜ್ಯದಲ್ಲಿ ಪ್ರಮುಖವಾಗಿ ಸದ್ದಾಗ್ತಾ ಇರುವಂತ ವಿಚಾರ. ಕೆಲ ಕ್ಷೇತ್ರಗಳಲ್ಲಿ ಬಿಜೆಪಿ JDS ಮೈತ್ರಿ ಆದ್ರೆ ಬಹಳ ಗೊಂದಲ ಆಗುತ್ತೆ ಎನ್ನುವಂಥದ್ದು ಜನಗಳ ಮನದಳದ ಮಾತು. ಯಾಕೆಂದ್ರೆ ಬಿಜೆಪಿ MLA ಇದ್ರೆ JDS ಮಾಜಿ ಶಾಸಕರು ಇರ್ತಾರೆ, ಯಾಕೆಂದ್ರೆ ಎದುರಾಳಿಯಾಗಿ ಅಷ್ಟೇ ಶಕ್ತಿ ಇದಾಗಿ ಅಷ್ಟೇ ಅವ್ರು ಫೈಟ್ ಮಾಡಿಕೊಂಡು ಪೈಪೋಟಿಯಿಂದ ಗೆದ್ದಿರುವಂತವ್ರು. ಇದೇ ವಿಚಾರ ನೋಡಿ, ಈಗ ಮೈತ್ರಿ ಆಯ್ತು, ಈ ಕಾಂಗ್ರೆಸ್ ಮತ್ತೆ JDS ಇರೋ ಜಾಗದಲ್ಲಿ ಸಮಸ್ಯೆ ಇಲ್ಲ. ಉದಾಹರಣೆ ಮಂಡ್ಯ, ರಾಮನಗರ, ಹಾಸನ, ಇಲ್ಲೆಲ್ಲ ಸಮಸ್ಯೆ ಇಲ್ಲ, ಯಾಕಂದ್ರೆ ಅಲ್ಲಿ ಎದುರಾಳಿ ಬಂದು ಕಾಂಗ್ರೆಸ್ ಮತ್ತೆ JDS, ಬಿಜೆಪಿ ಇಲ್ಲ ಅಲ್ಲಿ. ಸೊ ನಮ್ ಜಿಲ್ಲೆ ಉದಾಹರಣೆ ತಗೊಂಡು ಚಿಕ್ಕನಾಗಿ ತುರುವೇಕೆರೆ, ಗುಬ್ಬಿ, ಗ್ರಾಮಾಂತರ, ತುಮಕೂರು ಸಿಟಿ, ಇವೆಲ್ಲ ಏನ್ ಬರ್ತಾವೋ JDS ಮತ್ತೆ BJP, ಕಾಂಗ್ರೆಸ್ ಇಲ್ಲ ಅಲ್ಲಿ. ನಂದು ಮುಂದೆ ಗೊಂದಲ, ನಂದು ಒಂದೇ ಕ್ಷೇತ್ರ ಅಲ್ಲ, ಗೊತ್ತಿಲ್ಲ ನಿಮ್ಗಿದು, ಈಗ ಗೊತ್ತಾಗಲ್ಲ ಮುಂದೆ ಗೊತ್ತಾಗತ್ತೆ. ಯಾಕೆ ಕೆಲವರು ಯಾರೋ ಏ ಗೌರಿಶಂಕರ್ JDS ಬಿಟ್ಟು ಹೋಗ್ಬಿಟ್ಟು ಹಂಗ ಹೋಗ್ಬಿಟ್ಟು ಹಂಗ ಹೋಗ್ಬಿಟ್ಟು ಅಂತ ಹೇಳ್ತಿರಲ್ಲ, ಅವ್ರಿಗೆ ನಾನು ಪ್ರಶ್ನೆ ಕೇಳೋದಷ್ಟೇ. ಈಗ ಕಾರ್ಪೊರೇಷನ್ ಅಲ್ಲಿ ಟಿಕೆಟ್ ಯಾರು ಕೊಡೋದು? ಈಗ ನೆಕ್ಸ್ಟ್ ಆಯ್ತು, MPಗೇನೋ BJP JDS ಟಿಕೆಟ್ ತಗತ್ತದೆ, ಒಂದ್ ಪಕ್ಷ ಇನ್ನೊಂದು ಬಿಟ್ಟು ಓಟ್ ಕೇಳ್ತೀವಿ, ಮತ್ತೆ ಕಾರ್ಪೊರೇಷನ್ ಎಲೆಕ್ಷನ್ ಏನ್ ಮಾಡ್ಬೋದು? ಆಮೇಲೆ MLA ಚುನಾವಣೆ ಬರ್ತದೆ, ಯಾರಿಗೆ ಟಿಕೆಟ್ ಸಿಗುತ್ತೆ? ZPTP ನಮಗೆ ಬರ್ತದೆ, ನಮ್ಮ ಗ್ರಾಮೀಣ ಭಾಗಕ್ಕೆ. ಅಲ್ಲಿ ಯಾರು, ನಾನ್ ಕೊಡೋದಾ ಅಥವಾ MLA ಕೊಡೋದಾ, ಸೋತವ್ರು ಕೊಡೋದಾ, ಗೆದ್ದವ್ರು ಕೊಡೋದಾ? ಈಗೇನ ಸದ್ಯಕ್ಕೆ ಪ್ಯಾಚ್ ಮಾಡ್ಕೊಬೋದಷ್ಟೇ, ಮುಂದೆ ಇದು ದೊಡ್ಡ ಗೊಂದಲ ಆಗ್ತದೆ. ಇನ್ನು ಇದೇ ಅಲ್ಲ, ನನ್ನ ಸ್ನೇಹಿತರು ಕೆಲವರು ಹೆಸರಡಕ್ ಹೋಗಲ್ಲ, ಕೆಲವು ಸ್ನೇಹಿತರು ನನ್ನ ಜೊತೆ ಚರ್ಚೆ ಮಾಡೋಲ್ಲ, ಪಾಪ ಅವರು ಕೂಡ ಬಹಳ ನೊಂದ್ಕೊಂಡ್ಬಿಟ್ಟವ್ರೆ, ಯಾರು ಮುಂದೆ ಮುಂದೆ ಹೇಳ್ತಾ ಇಲ್ಲ ಅಷ್ಟೇ, ಯಾಕೆ ಬೇಕು ನೋಡೋಣ ಬಿಡು ಅಂತ ಕಾಯ್ಕೊಂಡು ಕೂತವ್ರ ಅಷ್ಟೇ, ಕಾದ್ ನೋಡಿ ಅಷ್ಟೇ. ಕೊನೆಯದಾಗಿ ಸರ್, ಕಾಂಗ್ರೆಸ್ನ ಈಗ JDS ಕಾರ್ಯಕರ್ತರೇ ಕಾಂಗ್ರೆಸ್ ಕಾರ್ಯಕರ್ತರಾಗಿದ್ದಾರೆ ತುಮಕೂರು ಗ್ರಾಮಾಂತರದಲ್ಲಿ, ಆ ಕಾರ್ಯಕರ್ತರಿಗೆ ಏನ್ ಹೇಳ್ತೀರಾ ಸರ್? ಇಲ್ಲ, ನಾನು ಈಗ ಪ್ರತಿಯೊಬ್ಬನು ನನ್ನ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರಕ್ಕೆ ಬರುವಂತ ಪ್ರತಿಯೊಬ್ಬ JDS ಅಲ್ಲಿದ್ದಂತ ಅನೇಕ ಜನ, ಸಾವಿರಾರು ಜನ ಕಾರ್ಯಕರ್ತರು, ಪ್ರಮುಖರು ಎಲ್ಲರೂ ಕೂಡ ನನ್ನ ಮೇಲೆ ವಿಶ್ವಾಸ, ನಂಬಿಕೆ, ಮತ್ತೆ ನಿಮಗೆ ಶಕ್ತಿ ಕೊಡಬೇಕು, ನಿಮ್ಗೆ ರಕ್ಷಣೆ ಕೊಡಬೇಕು ಅನ್ನುವಂಥದ್ದು ಆ ಒಂದು ಉದ್ದೇಶ, ನಿಮ್ಮ ಒಂದು ಒತ್ತಾಯದ ಮೇಲೆ ನಾನು ಇವತ್ತು ಕಾಂಗ್ರೆಸ್ ಸೇರ್ಪಡೆ ಆಗಿರುವಂಥದ್ದು. ಸೊ ಹಾಗಾಗಿ ಎಲ್ಲರೂ ಕೂಡ ಒಟ್ಟ ಕೆಲಸ ಮಾಡೋಣ, ಪಕ್ಷ ಕಟ್ಟಣ. ಸೊ ಇಲ್ಲಿ ಮುಂದೆ ಬರುವಂತ ಲೋಕಸಭೆ ಆಗ್ಬೋದು, ಚುನಾವಣೆ ಆಗ್ಬೋದು, ಅಥವಾ ನಮಗೆ ZPTP ಆಗ್ಬೋದು, ಅವಕ್ಕೆಲ್ಲನೂ ಕೂಡ ದೊಡ್ಡ ಮಟ್ಟಕ್ಕೆ ಪಕ್ಷ ಕಟ್ಟಿ ನಮ್ಮ ಅಭ್ಯರ್ಥಿಗಳಿಗೆ ಗೆಲ್ಸ್ಕೊಳಕ್ಕೆ ಏನ್ ಮಾಡ್ಬೇಕು ಮಾಡೋದ್ರ ಮೂಲಕ ಪ್ರಾಮಾಣಿಕವಾಗಿ ಕೆಲಸ ಮಾಡೋ ಒಂದು ಪಕ್ಷ. ಯಾಕಂದ್ರೆ ಕಾಂಗ್ರೆಸ್ಗೆ ಬಂದಿದ್ದೀವಿ, ಕಾಂಗ್ರೆಸ್ ಪಕ್ಷ ಕಟ್ಟೋದು ನಮ್ಮ ಕರ್ತವ್ಯ, ನಮ್ಮ ಕಾರ್ಯಕರ್ತರು ಕೈ ಜೋಡಿಸಿ ಒಂದೇ ಮಾತು, ಅವ್ರೇನಾದ್ರು BJP ಜೊತೆ ಕೈ ಜೋಡಿಸಿ BJP ಚುನಾವಣೆ ಮಾಡೋದ್ರೆ ಯಾರು ಮಾಡಲ್ಲ, ನನಗೆ ಗೊತ್ತಿತ್ತು. ನನ್ನ ಮೇಲೆ ಪ್ರೀತಿ ಐತೆ, ಅವ್ರಿಗೆ ಅಭಿಮಾನ ಇದೆ, ನಾವೆಲ್ಲ ಒಂದೇ ತಟ್ಟಲ್ಲಿ ಊಟ ಮಾಡಿದವರು, ಇವತ್ತಲ್ಲಿ ಕೂತವರಲ್ಲ ಕೆಲವರು, ಒಂದೇ ತಟ್ಟಲ್ಲಿ ಊಟ ಮಾಡಿದ್ದೀವಿ, ಬಿಟ್ಟು ಹೋಗಲ್ಲ, ಗೊತ್ತಿರಲಿ ಇದು. ಒಟ್ಟಾರೆ ತಾನು ರಾಜಕೀಯಕ್ಕೆ, ರಾಜಕೀಯದ ಅನುಕೂಲಕ್ಕೆ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿಲ್ಲ. ನಾನು ಯಾವುದೇ ನಿರ್ಧಾರ ತೆಗೆದುಕೊಂಡ್ರು ಕೂಡ ಅದು ನನ್ನ ಕಾರ್ಯಕರ್ತರುಗಳಿಗಾಗಿ, ನನ್ನ ಅಭಿಮಾನಿಗಳಿಗಾಗಿ ಎನ್ನುವಂಥದ್ದು ಗೌರಿಶಂಕರ್ ಅವರ ಮಾತಾಗಿತ್ತು. ಮುಂದಿನ ದಿನಗಳಲ್ಲಿ ಲೋಕಸಭೆ ಚುನಾವಣೆ ಬರುತ್ತೆ, ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ಅಭಿಮಾನಿಗಳ ಮತ್ತೆ ಕಾರ್ಯಕರ್ತರುಗಳ ತಾಕತ್ತೇನು ಅನ್ನುವಂಥದ್ದು ಇಡೀ ದೇಶಕ್ಕೆ ಗೊತ್ತಾಗುತ್ತೆ ಎನ್ನುವಂಥದ್ದು ಗೌರಿಶಂಕರ್ ಅವರ ಮನದಾಳದ ಮಾತಾಗಿತ್ತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.